ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ. ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವಂತಹ ಮೂತ್ರಪಿಂಡದ ಕಾಯಿಲೆ ಇದರ ಬಗ್ಗೆ ಮಾಹಿತಿನ ನೀಡ್ತಾ ಹೋಗ್ತೇವೆ. ಸಾಮಾನ್ಯವಾಗಿ ಮೂತ್ರಪಿಂಡದ ಕಾಯಿಲೆ ಅಂದಾಗ ನಮಗೆ ವಯಸ್ಕರಲ್ಲಿ ಬರ್ತದೆ ಅನ್ನುವಂಥದ್ದು ಗೊತ್ತುಂಟು. ಸೊ ಅದೇ ರೀತಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರ್ತದ? ಹಾಗಾದ್ರೆ ಬಂದ್ರೆ ಯಾವ ಕಾರಣದಿಂದ ಬರ್ತದೆ? ಇದಕ್ಕೆ ಇರುವಂತಹ ಚಿಕಿತ್ಸೆ ಏನು? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ನೀಡ್ತಾ ಹೋಗ್ತೇವೆ. ನಮ್ಮ ಜೊತೆ ಇದ್ದಾರೆ ಮಕ್ಕಳ ಮೂತ್ರಪಿಂಡ ವಿಭಾಗದ ಮುಖ್ಯಸ್ಥರು, ಅದೇ ರೀತಿ ಮೂತ್ರಪಿಂಡ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ದರ್ಶನ್ ರಂಗಸ್ವಾಮಿ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇರಬಹುದು ಮಕ್ಕಳಲ್ಲಿ ಕಂಡು ಬರುವಂತಹ ಮೂತ್ರ ಪಿಂಡದ ಕಾಯಿಲೆಯ ಬಗ್ಗೆ. ಸೊ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನ ನಮ್ಮ ಬಳಿ ಕೇಳಬಹುದು. ಡಾಕ್ಟರ್, ನಮ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಮೂತ್ರಪಿಂಡದ ಕಾಯಿಲೆ ಅಂತ ಅಂದಾಗ ಸೊ ಇದು ವಯಸ್ಕರಲ್ಲಿ ಮಾತ್ರ ಕಂಡು ಬರುವಂತದ್ದು, ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತದೆ, ಸೊ ವಯಸ್ಕರಲ್ಲಿ ಮಾತ್ರ ಇದು ಬರ್ತದೆ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಒಂದಿರುವಂಥದ್ದು. ಸೊ ಈಗ ಇದೀಗ ಮಕ್ಕಳಲ್ಲೂ ಕೂಡ ಒಂದು ಮೂತ್ರಪಿಂಡದ ಕಾಯಿಲೆ ಕಂಡು ಬರ್ತಾ ಇದೆ ಅಂತ ನಾವು ಕೇಳ್ಪಟ್ಟಿದ್ದೇವೆ ಸರ್. ಯಾವ ಏಜ್ ಅಲ್ಲಿ ಮಕ್ಕಳಲ್ಲಿ ಈ ಕಾಯಿಲೆ ಕಂಡು ಬರ್ತದೆ ಅಂತ ನೀವು ಹೇಳಿದಾಗೆ ಎಲ್ಲರಿಗೂ ಫಸ್ಟ್ ಬರೀ ದೊಡ್ಡವರಲ್ಲಿ ಮಾತ್ರ ಕಿಡ್ನಿ ಕಾಯಿಲೆ ಅನ್ಕೋತಿದ್ವಿ, ಬಟ್ ಈಗ ಹಾಗಿಲ್ಲ. ಮಕ್ಕಳಲ್ಲಿ ಹುಟ್ಟುವಕ್ಕಿಂತ ಮುಂಚೆಯಿಂದನೇ ಕಿಡ್ನಿಯ ಕಾಯಿಲೆ ಶುರು ಆಗ್ಬೋದು. ಮಗು ತಾಯಿಯ ಹೊಟ್ಟೆ ಒಳಗಿರುವಾಗ್ಲಿಂದನೇ ಬೆಳವಣಿಗೆಯ ತೊಂದರೆಯಾಗಿ ಕಿಡ್ನಿಯ ಕಾಯಿಲೆ ಹೊಟ್ಟೆ ಒಳಗಿಂದನೇ ಶುರು ಆಗ್ಬೋದು. ಅದು ಬಿಟ್ಟು ಯೂಶ್ವಲ್ ಮಕ್ಕಳು ಅಂತಂದರೆ ನಾವು 1 ವರ್ಷದಿಂದ 19 ವರ್ಷದವರೆಗೂ ಮಕ್ಕಳು ಅಂತ ಹೇಳ್ತೀವಿ. 19 ವರ್ಷ ಆದಮೇಲೆ ಯೂಶ್ವಲಿ ಅಡೊಲಸನ್ಸ್, 13-19 ಅಡೊಲಸೆಂಟ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. 19 ಆದಮೇಲೆ ದೊಡ್ಡವರು ವಯಸ್ಕರು ಅಂತ ಹೇಳ್ತೇವೆ. ಯೂಶ್ವಲಿ ಯಾವ ವಯಸ್ಸಲ್ಲಾದರೂ ಹುಟ್ಟಬೇಕಾದ್ರಿಂದ 19ನೇ ವಯಸ್ಸಲ್ಲಿ ಯಾವ ಬೇಕಾದರೂ ಮಗುವಿಗೆ ಕಿಡ್ನಿಯ ಕಾಯಿಲೆ ಶುರು ಆಗ್ಬೋದು, ಮತ್ತು ಅದು ಮುಂದೆ ಹೋಗ್ತಾ ಹೋಗ್ಬೋದು. ಬಟ್ ಈಗ ದೊಡ್ಡವರಲ್ಲಿ ಈ ವಯಸ್ಸಿನಲ್ಲಿ ಈ ಕಾಯಿಲೆ ಬರ್ತದೆ. ಈಗ 40 ಮೇಲೆ ಹೋದರೆ ಶುಗರ್ ಕಾಯಿಲೆಯಿಂದ ಕಿಡ್ನಿ ಹಾಳಾಗ್ತದೆ, ಅಥವಾ BP ಕಾಯಿಲೆಯಿಂದ. ಅದು ಮಕ್ಕಳಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ. ಅಂತಂದರೆ ಹುಟ್ಟಬೇಕಾದ್ರಿಂದನೇ ಕಂಡುಬರುವುದು ಬೆಳವಣಿಗೆಯ ತೊಂದರೆಯಿಂದ, ಕಿಡ್ನಿಯ ಬೆಳವಣಿಗೆಯಿಂದ ತೊಂದರೆಯಿಂದ. 2-8 ವರ್ಷದಲ್ಲಿ ಯೂಶ್ವಲಿ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಕಾಮನ್ ಇರ್ತದೆ ಮಕ್ಕಳಲ್ಲಿ. ಅದಾದ ಮೇಲಿಂದ ಗ್ಲಾಮರ್ಲಾರ್ ಡಿಸೀಸ್ ಅಥವಾ ಲೂಪಸ್ ಡಿಸೀಸ್ ಅಂತ ಈ ರೀತಿ. ಸೊ ಒಂದೊಂದು ವಯಸ್ಸಿನಲ್ಲಿ ಬೇರೆ ಬೇರೆ ಥರ ಕಿಡ್ನಿ ಕಾಯಿಲೆಗಳಿರ್ತದೆ. ಅದಕ್ಕೆ ಟ್ರೀಟ್ಮೆಂಟು ಬೇರೆ ಬೇರೆ ಥರನೇ. ಅದಕ್ಕೆ ಎಷ್ಟು ವರ್ಷದ ಈ ಕಾಯಿಲೆ, ಇನ್ನೊಂದು ಕ್ವಶನ್ ಏನಿರ್ತದೆ ಅಂತಂದರೆ ಅಪ್ಪ ಅಮ್ಮನಿಗೆ ಯೂಶ್ವಲಿ ಅವ್ರಿಗೆ ಏನನ್ಸ್ತದೆ ಅಂತಂತಂದರೆ ಇದು ಚಳಿ ಜ್ವರ ಇದ್ದಂಗೆ, ನಾನು ಒಂದ್ಸಲ ಟ್ರೀಟ್ಮೆಂಟ್ ತೊಗೊಂಡ್ರೆ ಮುಗೀತು, ಇನ್ನು ಏನು ಎಲ್ಲ ಸರಿ ಹೋಯಿತು ಅಂತ. ಸೊ ಒಂದು ಹೇಳ್ತೀನಿ, ಕಿಡ್ನಿ ಕಾಯಿಲೆ ಮೆಜಾರಿಟಿ ಕಿಡ್ನಿಯ ಕಾಯಿಲೆಗಳು ಜೀವನ ಪೂರ್ತಿ ಇರ್ತದೆ, ಅಥವಾ ಅಟ್ಲೀಸ್ಟ್ ಒಂದು 10-15 ವರ್ಷ ಆದರೂ ಅದನ್ನು ಚೆಕ್ ಮಾಡಿಕೊಂಡು ಸರಿ ಹೋಯ್ತಾ ಅಂತ ಈ ರೀತಿ ನೋಡಬೇಕಾಗಿರ್ತದೆ. ನಿಮಗೆ 1 ಸಲ ಅಥವಾ 2 ಸಲ ಟ್ರೀಟ್ಮೆಂಟ್ ಆದಮೇಲೆ ಕಿಡ್ನಿ ಸರಿ ಹೋಯಿತು ಅನ್ನುವ ಕಾಯಿಲೆ ತುಂಬ ಕಡಿಮೆ, ಆ ರೀತಿ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನೆಕ್ಸ್ಟ್ 5-10 ವರ್ಷ ಮೂತ್ರ ಪರೀಕ್ಷೆ ಅಥವಾ ರಕ್ತ ಪರೀಕ್ಷೆ ಮಾಡಿ ಕಿಡ್ನಿ ಕಾಯಿಲೆ ಇನ್ನೂ ಇದೆಯಾ ಅಥವಾ ಪೂರ್ತಿ ಗುಣ ಆಗಿದೆಯಾ ಅಂತ ಚೆಕ್ ಮಾಡುವುದು ತುಂಬ ಉಪಯೋಗ. ಹೌದು ಡಾಕ್ಟರ್, ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ತೊಡಕುಗಳು ಉಂಟಾದರೆ ಸೊ ಮಗುವಿನ ಅಂದ್ರೆ ಕಿಡ್ನಿಯ ಬೆಳವಣಿಗೆ ಮೇಲೆ ಏನಾದ್ರೂ ಪರಿಣಾಮ ಬೀರ್ತದ ಅನ್ನುವಂಥದ್ದು, ಮತ್ತೆ ನಾವು ಹುಟ್ಟೋಕ್ಕಿಂತ ಮುಂಚೆನೆ ಅಂದ್ರೆ ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗ್ತದ ಮಗುವಿನ ಕಿಡ್ನಿ? ನಾನು ಹೇಳಿದಾಗೆ ಮಕ್ಕಳಲ್ಲಿ ಕಿಡ್ನಿಯ ಕಾಯಿಲೆ ಹೊಟ್ಟೆ ಒಳಗಿಂದಾಗ್ಲಿದ್ದನೇ ಶುರು ಆಗ್ಬೋದು. ನಾರ್ಮಲಿ 5 ವಾರದ ಮಗು ಇದ್ದಾಗ ಕಿಡ್ನಿಯ ಬೆಳವಣಿಗೆ ಫಸ್ಟ್ ಟೈಮ್ ಶುರು ಆಗ್ತದೆ. 20 ವಾರನೇ ಮಗು ಇದ್ದಾಗ ಮಗು ತಾಯಿಯ ಗರ್ಭದಲ್ಲಿ ಇರುವ ನೀರು ಮಗುವಿನ ಮೂತ್ರದಿಂದ ಬರ್ತದೆ. ಈಗ ಅದಕ್ಕೋಸ್ಕರ ಈಗ ತಾಯಿ ಗರ್ಭಿಣಿಯರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಯೂಶ್ವಲಿ 5ನೇ ತಿಂಗಳಲ್ಲಿ, 8ನೇ ತಿಂಗಳಲ್ಲಿ, 9ನೇ ತಿಂಗಳಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಳಾಗ್ತದೆ. ಈ ಸ್ಕ್ಯಾನಿನಲ್ಲಿ ಆ ಡಾಕ್ಟರ್ ಏನು ನೋಡ್ತಾರೆ ಅಂತಂದರೆ ನೀರಿನಂಶ, ಗರ್ಭಿಣಿಯ ಹೊಟ್ಟೆ ಗರ್ಭಕೋಶದ ನೀರಿನಂಶ ಸರಿಗಿದೆಯಾ ಅಂತ. ನೀರೇನಾದ್ರೂ ಕಡಿಮೆ ಇತ್ತು ಅಂತಂದರೆ ಅದೊಂದು ಇಂಡಿಕೇಷನ್ನು ಕಿಡ್ನಿಯ ಬೆಳವಣಿಗೆ ಸರಿಯಾಗಿ ಆಗಿಲ್ಲ. ಯಾಕಂತಂದರೆ ಗರ್ಭದಲ್ಲಿರುವ ನೀರು ಮಗುವಿನ ಕಿಡ್ನಿಯಿಂದ ಬರುತ್ತದೆ.
ಸೊ ಇದೊಂದು ನಮಗೆ ಕ್ಲೂ ಹೇಳ್ದಂಗೆ. ಇದಲ್ಲದೆ ಬೈ 30-32 ವಯಸ್ಸು ವಾರದಲ್ಲಿ, ಮಗು 30-32 ವಾರದ ಗರ್ಭಿಣಿಯ ತಾಯಿಯ ಹೊಟ್ಟೆ ಒಳಗೆ 30-32 ವಾರದಲ್ಲಿ ಕಿಡ್ನಿ ಚೆನ್ನಾಗಿ ಕಾಣಿಸ್ತದೆ, ಒಳ್ಳೆ ಬೆಳವಣಿಗೆ ಆಗಿದೆಯಾ, ಏನು ಎಷ್ಟು ಉದ್ದ ಬೇಕು, 4 ಸೆಂಟಿಮೀಟರ್ ಇದೆಯಾ, ಇದನ್ನೆಲ್ಲ ಚೆನ್ನಾಗಿ ನೋಡ್ಬೋದು. ಇದರಲ್ಲಿ ಏನೇ ತೊಂದರೆ ಇದ್ದರೂ ಮುಂಚಿತವಾಗಿ ನಮಗೆ ಗೊತ್ತಾಗ್ತದೆ, ಹೌದು ಕಿಡ್ನಿ ಬೆಳೆತಿಲ್ಲ, ಕಿಡ್ನಿ ಊದ್ಕೊಂಡಿದೆ, ಕಿಡ್ನಿಯ ಸುತ್ತ ನೀರು ತುಂಬಿಕೊಂಡಿದೆ. ಈ ರೀತಿ ನಮಗೆ ಹಲವಾರು ಲಕ್ಷಣಗಳು ಅಲ್ಟ್ರಾಸೌಂಡ್ ಸ್ಕ್ಯಾನಿನಲ್ಲಿ ಅಥವಾ ಗರ್ಭಿಣಿಯ ನೀರಿನಲ್ಲಿ ಗೊತ್ತಾಗ್ತದೆ. ಇದಲ್ಲದೆ ಹಲವಾರು ಕಾಯಿಲೆಗಳು ತಾಯಿಯಲ್ಲಿ ಇರುವ ಕಾಯಿಲೆಗಳಿಂದನೂ ಕಿಡ್ನಿಯ ಮಗು ಹುಟ್ಟುವ ಮಗುವಿನ ಕಿಡ್ನಿ ಮೇಲೆ ಪರಿಣಾಮ ಬೀಳ್ಬೋದು. ಫಾರ್ ಎಕ್ಸಾಂಪಲ್, ಹಲವಾರು ಬಾರಿ ಮಗು ತಾಯಿಗೆ ಬಿ ಪಿ ಇರ್ತದೆ, ತಾಯಿಗೆ ಶುಗರ್ ಇರ್ತದೆ, ಇದರಿಂದ ಏನಾಗ್ತದೆ, ಬೆಳೆಯುವ ಮಗುವಿನ ತೂಕ ಕಡಿಮೆ ಇರ್ಬೋದು. ನಾರ್ಮಲಿ 2.5 ಕೆ ಜಿ 3 ಕೆ ಜಿ ತೂಕ ಮಕ್ಕಳು ಹೊಟ್ಟೆ ಒಳಗಿದ್ದಾಗ 9ನೇ ತಿಂಗಳಷ್ಟೊತ್ತಿಗೆ 2.5-3 ಕೆ ಜಿ ಆಗಿರ್ತವೆ. ಬಟ್ ತಾಯಿಗೆ ಬಿ ಪಿ ಈ ರೀತಿ ಏನಾದರೂ ಕಾಯಿಲೆ ಇತ್ತು ಅಥವಾ ತಾಯಿಗೇ ಕಿಡ್ನಿ ಕಾಯಿಲೆ ಇತ್ತು ಅಂತಂದರೆ ಹುಟ್ಟುವ ಮಗುವಿನ ತೂಕ ಕಡಿಮೆ ಇರ್ತದೆ, 1-1.5 ಕೆ ಜಿ ಇಷ್ಟೇ ಇರ್ತದೆ. ಇದರಿಂದ ಏನಾಗ್ತದೆ, ಎಂಟೈರ್ ಬೆಳವಣಿಗೆನೇ ಎಫೆಕ್ಟ್ ಆದಾಗ ಕಿಡ್ನಿ ಬೆಳವಣಿಗೆನೂ ಅದರಲ್ಲಿ ಎಫೆಕ್ಟ್ ಆಗಿರ್ತದೆ. ಇದಲ್ಲದೆ ತಾಯಿ ಏನಾದ್ರು ಮಾತ್ರೆಗಳು ತೊಗೊಂಡ್ರೆ ಅಂತಂದರೆ ಡಾಕ್ಟರ್ ಸಲಹೆ ಇಲ್ಲದೆ, ಯೂಶಲಿ ಗರ್ಭಿಣಿಯರಿಗೆ ಎಷ್ಟಾಗ್ತದೋ ಅಷ್ಟು ಮಾತ್ರೆಯನ್ನು ಅವಾಯ್ಡ್ ಮಾಡುವುದಕ್ಕೆ ಟ್ರೈ ಮಾಡ್ತಾರೆ. ಎಸ್ಪೆಷಲಿ ಓನ್ಲಿ ಐರನ್ ಮಾತ್ರೆ ಅಥವಾ ಫೋಲಿಕ್ ಆ್ಯಸಿಡ್ ಮಾತ್ರೆ, ಯಾವುದು ಮಕ್ಕಳವನ್ನು ಬೆಳವಣಿಗೆ ಅಥವಾ ತಾಯಿಯ ರಕ್ತ ಹೆಚ್ಚು ಮಾಡಬೇಕು ಇಂಥ ಬೇಕಾಗಿರೋದು ಮಾತ್ರೆಗಳು ಮಾತ್ರ. ಅದಲ್ಲದೆ ತಾಯಿ ಗೊತ್ತಿಲ್ಲದೆ ನೋವಿನ ಮಾತ್ರೆಗಳು ಅಥವಾ ಬಿ ಪಿಯ ಒಂದೊಂದು ಬಿ ಪಿಯ ಮಾತ್ರೆಗಳು ಗರ್ಭಿಣಿ ಅವರಿಗೆ ತೊಗೋಬಾರ್ದು. ಆ ಟೈಮಲ್ಲಿ ಏನಾದರೂ ತೊಗೊಂಡಾಗ ಮಗುವಿನ ಬೆಳೆಯುವ ಕಿಡ್ನಿ ಮೇಲೆ ಎಫೆಕ್ಟ್ ಆಗಿ ಅದು ಸರಿಯಾಗಿ ಬೆಳೆಯುವುದಿಲ್ಲ. ಸೊ ಇದೆಲ್ಲ ನಮಗೆ ಮಾಹಿತಿ ಇರಬೇಕು. ಸೊ ಅದಕ್ಕೋಸ್ಕರ ಗರ್ಭಿಣಿಯರಿಗೆ ಮಗು ಹೊಟ್ಟೆಯಲ್ಲಿ ಇದ್ದಾಗ 5ನೇ ತಿಂಗಳು, 8ನೇ ತಿಂಗಳು, 9ನೇ ತಿಂಗಳಲ್ಲಿ ಸ್ಕ್ಯಾನ್ ಮಾಡಿ ಇದೆಲ್ಲ ಸರಿಗಿದೆಯಾ ಅಂತ ಮುಂಚಿತವಾಗಿ ನಾವು ಕಂಡುಹಿಡ್ಕೋಬಹುದು. ಓಕೆ, ಕೆಲವೊಮ್ಮೆ ಮಾತ್ರ ತೆಗೆದುಕೊಳ್ಳುವುದರಿಂದನೂ ಕೂಡ ಈ ಸಮಸ್ಯೆ ಬರ್ತದೆ ಮಗುವಿಗೆ. ಹೌದು, ತಾಯಿ ಅದಕ್ಕೋಸ್ಕರ ಇವನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಈಗ ಮೊದಲನೇ 3 ತಿಂಗಳಲ್ಲಿ ಯಾವ ಮಾತ್ರೆ ತಗೋಬಹುದು, 3ರಿಂದ 6 ತಿಂಗಳಲ್ಲಿ ಗರ್ಭಿಣಿ ಮಕ್ಕಳು ತಾಯಿ ಯಾರು ಮತ್ತೆ ಹಾಲು ಕುಡಿಸ್ಬೇಕಾದ್ರೆ ಯಾವ ಮಾತ್ರೆಗಳು, ಯಾಕಂತಂದ್ರೆ ಹಾಲು ಕುಡಿಸ್ಬೇಕಾದ್ರೂ ತಾಯಿ ಹುಟ್ಟಾದ ಮಗು ಕುಡಿ ತಾಯಿಯ ಹಾಲಿಂದನೂ ಸ್ವಲ್ಪ ಮಾತ್ರೆಗಳು ಮಗುವಿಗೆ ತಲುಪ್ತದೆ, ಅದರಿಂದನೂ ತೊಂದರೆ ಬರಬಹುದು. ಸೊ ಈ ರೀತಿ ಹಲವಾರು ಮಾತ್ರೆಗಳನ್ನು ರೆಸ್ಟ್ರಿಕ್ಷನ್ಸ್ ಇರ್ತದೆ. ಓಕೆ, ಸಾಮಾನ್ಯವಾಗಿ ಕೆಲವೊಂದು ಕಾಯಿಲೆಗಳು ಅನುವಂಶಿಕವಾಗಿ ಬರ್ತದೆ ಡಾಕ್ಟರ್, ಅದೇ ರೀತಿ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಬರ್ತದೆ ಅನುವಂಶಿಕವಾಗಿ ಅಂತ ಹೇಳಿ ಮಕ್ಕಳಲ್ಲಿ? ಹೌದು, ಈಗ ನಾವು ಒಂದೇ ನೋಡಿಕೊಂಡ್ವಿ, ಕಿಡ್ನಿಯ ಬೆಳವಣಿಗೆಯಲ್ಲಿ ತೊಂದರೆ, ಹುಟ್ಟುವ ಕಿಡ್ನಿಯ ಬೆಳವಣಿಗೆಯಲ್ಲಿ ತೊಂದರೆ ಬರಬಹುದು, ಗರ್ಭಿಣಿ ತಾಯಿಯಲ್ಲಿಂದನೇ ಶುರು ಆಗ್ಬೋದು ಅಂತ ಒಂದು. ಈಗ ನೆಕ್ಸ್ಟ್ ಜೆನೆಟಿಕ್ ಟೆಸ್ಟ್, ಜೆನೆಟಿಕ್ ಟೆಸ್ಟ್ ಮತ್ತೆ ಕಂಜನೈಟಲ್ ಡಿಸೀಸ್ ಅನ್ನೋದು ಬೇರೆ ಬೇರೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕಂಜನೈಟಲ್ ಅಂದ್ರೆ ಬೆಳವಣಿಗೆಯಲ್ಲಿ ತೊಂದರೆ ಆಗಿ ಬರುವ ಕಾಯಿಲೆ ಬೇರೆ, ಜೆನೆಟಿಕ್ ಡಿಸೀಸ್ ಅಂತಂತಂದ್ರೆ ಬೇರೆ. ಜೆನೆಟಿಕ್ ಡಿಸೀಸ್ ಅಂತಂದ್ರೆ ಏನು, ಈಗ ತಂದೆ ತಾಯಿಯಲ್ಲಿ ಅವರ ಜೀನ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಅವರ ಮೋರ್ ಕಾಮನ್ ಇದ್ರೆ ಯಾವ್ದರಲ್ಲಿ ಆಗ್ತದೆ, ಈಗ ಸಂಬಂಧದಲ್ಲಿ ಮದುವೆ ಆದಾಗ, ಈಗ ಅಕ್ಕನ ಮಗಳನ್ನು ಮದುವೆ ಆದೆ ಅಥವಾ ಇದೇ ರೀತಿ ಮೊದಲನೇ ಸಂಬಂಧ ಎರಡನೇ ಸಂಬಂಧ ವಂಶ ಪಾರಂಪರವಾಗಿ ಬರುವ ಕಾಯಿಲೆಗಳು ಮೋರ್ ಕಾಮನ್ ಸಂಬಂಧದಲ್ಲೇ ಮದುವೆ ಆದಾಗ ಬರುವ ಸಾಧ್ಯತೆ ಇರ್ತದೆ. ತಂದೆ ತಾಯಿಯಲ್ಲಿ ಇಲ್ಲದೆ ಕಾಣದೇ ಇರ್ಬೋದು ಆ ಕಾಯಿಲೆ, ಯಾಕಂತಂದರೆ ನಾರ್ಮಲಿ ಒಂದು ಕ್ಯಾರೆಕ್ಟರ್ಗೆ 2 ಜೀನ್ ಇರಬೇಕಾಗ್ತದೆ, ಒಂದು ತಂದೆಯಿಂದ ಬರ್ತದೆ, ಒಂದು ತಾಯಿಯಿಂದ ಬರ್ತದೆ. ಸೊ ತಂದೆ ತಾಯಿಯದರಲ್ಲಿ ಸ್ವಲ್ಪ ಸ್ವಲ್ಪ ರೋಗ ಇದ್ದು ಅರ್ಧ ರೋಗ ಇದ್ದು ಪೂರ್ತಿ ರೋಗ ಕಾಣಿಸ್ಕೊಳ್ಳುವುದಿಲ್ಲ, ಬಟ್ ಅವರಿಂದ ಹುಟ್ಟುವ ಮಗುವಿಗೆ 2 ತಪ್ಪು ಅಂಶ ಬಂದು ಮಗುವಿನಲ್ಲಿ ಜೆನೆಟಿಕ್ ಡಿಸೀಸ್ ಪೂರ್ತಿಯಾಗಿ ಬಂದು ಹಲವಾರು ಕಾಯಿಲೆಗಳು, ಕಿಡ್ನಿಯ ಕಾಯಿಲೆಗಳು ಜೆನೆಟಿಕ್ ಮೂಲಕ ಇರ್ತದೆ. ಈ ಒಂದು ಸಮಸ್ಯೆ, ಈ ಜೆನೆಟಿಕ್ ಕಾಯಿಲೆ ಏನಂತಂತಂದರೆ ಇದು ಜೀವನ ಪೂರ್ತಿ ಇರ್ತದೆ, ಒಂದು ಸಲ ಬಂದ ಮೇಲೆ. ಯಾಕಂತಂದ್ರೆ ಇದು ಜೆನೆಟಿಕ್ ಅಂದ್ರೆ ಅವರು ಎಲ್ಲ ಸೆಲ್ಗಳಲ್ಲಿ ಜೀನ್ಸ್ ಅಲ್ಲಿ ತೊಂದರೆ ಇರುವುದರಿಂದ ಜೀವನ ಪೂರ್ತಿ ಈ ಕಾಯಿಲೆ ಇರ್ತದೆ. ಸೊ ಅದಕ್ಕೋಸ್ಕರ ಆ ಮಗು ನೀವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಆ ಮಗುವಿನ ಸ್ವಲ್ಪ ಆರೋಗ್ಯವನ್ನು ಉತ್ತಮ ಮಾಡ್ಬೋದು, ಬಟ್ ಕಾಯಿಲೆಯನ್ನು ಗುಣ ಮಾಡೋಕ್ಕಾಗುವುದಿಲ್ಲ, ಯಾಕಂತಂದರೆ ಇದು ಜೆನೆಟಿಕ್ ಕಾಯಿಲೆ, ಜೀವನ ಪೂರ್ತಿ ಇರುವ ಕಾಯಿಲೆ. ಸೊ ಅದಕ್ಕೋಸ್ಕರ ಜೆನೆಟಿಕ್ ಕಾಯಿಲೆಯನ್ನು ತಡೆಗಟ್ಟುವುದು ಇಂಪಾರ್ಟೆಂಟ್, ಯಾಕಂದರೆ ಬಂದ ಮೇಲೆ ಅದನ್ನು ಹೋಗಲಾಡಿಸೋಕ್ಕಾಗುವುದಿಲ್ಲ, ತಡೆಗಟ್ಟುವುದು ಮಾತ್ರ ಅದನ್ನು ಸಾಧ್ಯ. ಹೇಗೆ ತಡೆಗಟ್ಟುವುದು, ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲರ್ ಇದ್ದಾರೆ, ಇದರ ಬಗ್ಗೆ ಮತ್ತೆ ಮಾತಾಡೋಣ. ಹಲೋ ಹಲೋ ನಮಸ್ತೆ, ಹಲೋ ಹಲೋ ಕೇಳಿಸ್ತಾ ಇದೆ ಹೇಳಿ. ಬದಲಾವಣೆ
ಓಕೆ, ಈಗ ಮೂತ್ರಪಿಂಡದ ಕಾಯಿಲೆ ಬಂದಾಗ ಮಕ್ಕಳಲ್ಲಿ ಯಾವ ರೀತಿಯಾದಂತ ಬದಲಾವಣೆ ಆಗ್ತದೆ ಅಂತ ಕೇಳ್ತಾ ಇದ್ದೀರಾ? ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾರೆ ಡಾಕ್ಟರ್, ಕೇಳಿಸ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ. ನಾರ್ಮಲಿ ಈಗ ಮಕ್ಕಳಲ್ಲಿ ಕಿಡ್ನಿ ಕಾಯಿಲೆ ಶುರುವಾಗಿದೆ ಅಂತ ಹೇಳುವ ಹಲವಾರು ಲಕ್ಷಣಗಳಿರ್ತದೆ. ಯೂಶ್ವಲಿ ತಂದೆ ತಾಯಿಯಂದಿರು ಇದಿಲ್ಲ, ಇದು ಇದಿಷ್ಟೇ, ಇದರಿಂದ ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಇದೆಲ್ಲರಿಗೂ ಆಗ್ತದೆ ಅಂತ ನಿರ್ಲಕ್ಷ್ಯ ಮಾಡ್ತೀವಿ. ಮೊದಲನೇದು ಏನಂತಂದರೆ, ಯೂಶ್ವಲಿ ಮಕ್ಕಳು 2-3 ವರ್ಷಕ್ಕೆ ರಾತ್ರಿ ಒಳಗೆ ಮೂತ್ರ ಮಾಡುವುದನ್ನು ನಿಲ್ಲಿಸ್ತಾರೆ ಮಂಚದ ಮೇಲೆ ರಾತ್ರಿ. 3 ವರ್ಷದೊಳಗೆ 85% ಮಕ್ಕಳು ನಿಲ್ಲಿಸ್ಬಿಡ್ತಾರೆ. 95% ಮಕ್ಕಳು 5 ವರ್ಷದೊಳಗೆ ನಿಲ್ಲಿಸ್ಬಿಡ್ತಾರೆ. ಬಟ್ 5 ವರ್ಷ ಆದಮೇಲೂ ಮಕ್ಕಳು ರಾತ್ರಿ ಮಂಚದ ಮೇಲೆ ಮೂತ್ರ ಮಾಡ್ಕೋತಾ ಇದ್ದಾರೆ ಅಂತಂದರೆ ಕಿಡ್ನಿ ಪ್ರಾಬ್ಲಮ್ ಇರಬಹುದು, ಇದ್ದೇ ಇರ್ತದೆ ಅಂತಲ್ಲ ಇರಬಹುದು. ಇದಲ್ಲದೆ ಬೆಳವಣಿಗೆ, ಮಗು ತೂಕ ಜಾಸ್ತಿ ಆಗ್ತಿಲ್ಲ, ಬೆಳವಣಿಗೆ ಹೈಟ್ ಬೆಳೀತಿಲ್ಲ, ಅವಾಗಲೂ ಕಿಡ್ನಿಯ ಕಾಯಿಲೆ ಇರ್ತದೆ. ಅದಲ್ಲದೆ ಪದೇ ಪದೇ ಮೂತ್ರ ಹೋಗ್ತಿದೆ, ಮೂತ್ರದಲ್ಲಿ ಉರಿ ಬರ್ತಾ ಇದೆ, ಕೆಂಪು ಮೂತ್ರ ಹೋಗ್ತಾ ಇದೆ, ಊಟ ಸೇರ್ತಿಲ್ಲ, ವಾಂತಿ ಬರ್ತಿದೆ. ಸೊ ಇದೆಲ್ಲ ಕಿಡ್ನಿಯ ಒಂದು ಲಕ್ಷಣ. ಇದರ ಮೂತ್ರದ ಹೆಚ್ಚು ಮಾತ್ರ ಅಥವಾ ಕಡಿಮೆ ಮಾತ್ರ, ಪದೇ ಪದೇ ಮೂತ್ರ ಹೋಗ್ತದ್ದು, ಮೂತ್ರದಲ್ಲಿ ಉರಿ ಬರುವುದು, ಮೂತ್ರದ ದಾರಿ ಸರಿಯಾಗಿಲ್ಲದೆ ಇರುವುದು, ಹಾರುವುದಿಲ್ಲ, ಮೂತ್ರ ಸರಿಯಾಗಿ ಹಾರುವುದಿಲ್ಲ, ಮುಂದೆ ಅಲ್ಲೇ ಬೀಳು ತೊಟ್ಟಿಕುವುದು, ಅದಲ್ಲದೆ ರಾತ್ರಿನೂ ಮೂತ್ರ 5 ವರ್ಷ ಆದಮೇಲೂ ರಾತ್ರಿ ಬೆಡ್ ಮೇಲೆ ಮೂತ್ರ ಮಾಡ್ಕೋತಾ ಇರುವುದು, ಅದಲ್ಲದೆ ಕಾಲು ಉತ್ತ ಕಂಡು ಬರುವುದು, ಸುಸ್ತಾಗುವುದು ಮಗುದೇ. ಕಾಲು ಉತ್ತ ಬರ್ತಿದೆ ಅಂತಂತಂದರೆ ನೀರು ಶರೀರದಲ್ಲಿ ತುಂಬಿಕೋತಿದೆ, ಯಾಕಂದರೆ ಕಿಡ್ನಿಯ ಒಂದು ಕೆಲಸ ನಮ್ಮ ಶರೀರದಲ್ಲಿ ಕುಡಿಯುವ ನೀರನ್ನು ಮೂತ್ರದ ಮೂಲಕ ಆಚೆ ತೆಗೆದಾಕುವುದು. ಕಿಡ್ನಿ ಕೆಲಸ ಮಾಡ್ತಿಲ್ಲ ಅಂತಂದರೆ ಶರೀರದಲ್ಲಿ ನೀರು ಉಳ್ಕೋತದೆ, ಅದು ಚರ್ಮದ ಕೆಳಗಡೆ ಕೂತ್ಕೊಳ್ತದೆ, ಅದರಿಂದ ಕಾಲು ಉತ್ತ ಬರ್ತದೆ. ಸೊ ಕಾಲು ಉತ್ತ ಬರುವುದು, ಸುಸ್ತಾಗುವುದು ಮಗುವಿಗೆ. ಏನಕ್ಕೆ ಸುಸ್ತಾಗ್ತದೆ ಅಂತಂದರೆ ಕಿಡ್ನಿಯ ಇನ್ನೊಂದು ಕೆಲಸ ರಕ್ತ ಉತ್ಪನ್ನ ಮಾಡುವುದು ಶರೀರದಲ್ಲಿ. ಈಗ ಕಿಡ್ನಿ ಕೆಲಸ ಮಾಡ್ತಿಲ್ಲ ಅಂತಂದರೆ ಮಗುವಿನ ಶರೀರದಲ್ಲಿ ರಕ್ತ ಕಡಿಮೆ ಆಗ್ತಾ ಹೋಗ್ತದೆ, ರಕ್ತ ಕಡಿಮೆ ಆದಾಗ ಸುಸ್ತಾಗುವುದು ಮಗುವಿಗೆ. ಸೊ ಬೆಳವಣಿಗೆ, ಹೈಟು, ಕಿಡ್ನಿಯ ಇನ್ನೊಂದು ಕೆಲಸ ಮೂಳೆಗಟ್ಟಿ ಮಾಡುವುದು, ಈಗ ಮೂಳೆಗಟ್ಟಿ ಆಗ್ತಿಲ್ಲ ಅಂದರೆ ಬೆಳವಣಿಗೆ ಆಗುವುದಿಲ್ಲ. ಸೊ ಇದೆಲ್ಲ ಕಿಡ್ನಿಯ ಒಂದೊಂದು ಜೀವನದ ಎಲ್ಲ ಅಂಗಗಳ ಮೇಲೆ ಕಿಡ್ನಿಯ ಪರಿಣಾಮ ಬೀಳ್ತದೆ. ಸೊ ಅದರಿಂದ ಮೇನ್ ಇದು ಮಗು ಬೆಳವಣಿಗೆ ಇಲ್ದಿರುವುದು, ರಾತ್ರಿ ಎಲ್ಲ ಮೂತ್ರ ಮಾಡ್ಕೊಳ್ತಿರುವುದು, ಮೂತ್ರದಲ್ಲಿ ತುಂಬ ನೀರು ಕುಡಿದು ಪದೇ ಪದೇ ಮೂತ್ರ ಹೋಗುವುದು, ಇದೆಲ್ಲ ಚಿಕ್ಕ ಚಿಕ್ಕ ಲಕ್ಷಣವು ಕಿಡ್ನಿಯ ಒಂದು ಸಮಸ್ಯೆಯನ್ನು ಹೇಳ್ತದೆ. ನಾನು ಹೇಳೋದೇನಂತಂದರೆ, ತಂದೆ ತಾಯಿಗೆ ಈಗ ಬೇರೆ ಮಕ್ಕಳಿದ್ದರು, ಆ ಮಕ್ಕಳೇ ಹೇಗೆ ಬೆಳೀತಿದ್ದ, ಈ ಮಗು ಆ ರೀತಿ ಬೆಳೀತಿಲ್ಲ ಅಂತಂದರೆ ನಿಮಗೇನೋ ಸಂಶಯ ಬರಬೇಕು, ಯಾಕೆ ಈ ಮಗು, ನನ್ನ ದೊಡ್ಡ ಮಗ ಇಷ್ಟು ಚೆನ್ನಾಗಿ ಬೆಳೆದ, ಈಗ ಈ ಮಗು ಎಷ್ಟು ಬೆಳೀತಿಲ್ಲ ಅಂತಿದ್ದಾಗೆ ಡೌಟ್ ಬಂದುಬಿಡ್ಬೇಕು ನಿಮಗೆ. ಸೊ ಡಾಕ್ಟರ್ ಹತ್ರ ಹೋಗಿ ಸಲಹೆ, ಬ್ಲಡ್ ಟೆಸ್ಟ್, ಮೂತ್ರದ ಟೆಸ್ಟ್ ಮಾಡಿ ನೋಡಬೇಕಾಗಿ ಬರ್ತದೆ. ಓಕೆ ಡಾಕ್ಟರ್, ಹಾಗೆ ನಾವು ಜೆನೆಟಿಕ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದ್ವಿ, ನಾವು ಹೇಗೆ ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದೀವಿ. ಸೊ ಜೆನೆಟಿಕ್ ಡಿಸೀಸ್ ಅಲ್ಲಿ ತಡೆಗಟ್ಟುವುದು ಒಂದೇ ಉಪಾಯ ಅದು, ಯಾಕಂದ್ರೆ ಬಂದ ಮೇಲೆ ಅದನ್ನು ಸರಿ ಮಾಡುವುದಕ್ಕೆ ಕಷ್ಟ. ಸೊ ಹೇಗೆ ತಡೆಗಟ್ಟಬಹುದು? ಒಂದು, ಸಂಬಂಧದಲ್ಲಿ ಮದುವೆ ಆಗುವುದನ್ನು ಕಡಿಮೆ ಮಾಡುವುದು ಉತ್ತಮ. ಎರಡನೇದು, ಈಗ ಒಂದು ಮಗುವಿಗೆ ಎಫೆಕ್ಟ್ ಆಗಿದೆ ಅಂತ ಹೇಳ್ಕೊಳ್ಳಿ, ಒಂದು ಮಗುವಿಗೆ ಕಿಡ್ನಿಯ ಕಾಯಿಲೆ ಸಂಬಂಧ ಇದು ಜೆನೆಟಿಕ್ ಕಾಯಿಲೆ ಬಂದಿದೆ ಅಂತಂದರೆ, ಈಗ ನೆಕ್ಸ್ಟ್ ತಾಯಿ ಗರ್ಭಿಣಿ ಆದಾಗ ಗರ್ಭಿಣಿಯಲ್ಲಿ ಇದ್ದಾಗಲೇ 10-12 ವಾರದಲ್ಲೇ ಹುಟ್ಟುವ ಮಗುವಿನ ಸೆಲ್ಗಳನ್ನು ತೆಗೆದು ಚೆಕ್ ಮಾಡ್ಬೋದು, ಈ ಮಗುವಿಗೂ ಆ ಕಾಯಿಲೆ ಬರ್ತಿದೆಯಾ ಅಂತ. ಈ ಮಗುವಿಗೂ ಅಷ್ಟು ಮಗು ಹೊಟ್ಟೆ ಒಳಗೆ ಇದ್ದಾಗಲೇ 10-12 ವಾರದ ಮಗುವಿಗೂ ಚೆಕ್ ಮಾಡಿ ಹೌದು ಆ ಜೆನೆಟಿಕ್ ಕಾಯಿಲೆ ಇದೆ ಅಂತಂದರೆ ತಂದೆ ತಾಯಿ ಇದ್ದರಿಗೆ ನಾವು ಡಿಸ್ಕಸ್ ಮಾಡ್ತೀವಿ, ನೋಡಿ ಈ ಮಗುವಿಗೂ ಈ ಕಾಯಿಲೆ ಬರ್ತಿದೆ, ನೀವು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿ ಈ ಮಗುವನ್ನು ನೀವು ಹುಟ್ಟಿಸ್ಬೇಕು ಅಂತಿದ್ದೀರಾ ಅಥವಾ ಇಲ್ಲ ಅಬಾರ್ಷನ್ ಮಾಡಬೇಕಾ ಏನು ಅಂತ ಈ ಥರ ಡೀಟೇಲ್ಡ್ ಡಿಸ್ಕಷನ್ ನಾವು ಜೆನೆಟಿಕ್ ವಿಭಾಗದವರು ಈ ರೀತಿ ಡೀಟೇಲ್ಡ್ ಡಿಸ್ಕಷನ್ ಜೆನೆಟಿಕ್ ಡಾಕ್ಟರ್ಸ್ ಎಲ್ಲ ಡಿಸ್ಕಷನ್ ಮಾಡಿ ತಂದೆ ತಾಯಿಯರಿಗೆ ಕ್ವಶನ್ ಕೇಳಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರು ಏನು ಡಿಸಿಷನ್ ತೊಗೋತಾರೋ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಸೊ ಮೇನ್ಲಿ ಈ ರೀತಿ ಒಂದು ತಡೆಗಟ್ಟುವುದು ಹೇಗೆ ಅಂತಂತಂದರೆ ಸಂಬಂಧದಲ್ಲಿ ಮದುವೆ ಆಗುವುದು ಕಡಿಮೆ ಮಾಡಬೇಕು, ಅಥವಾ ಇನ್ನೊಂದು ಮಗುವಿಗೆ ಆಲ್ರೆಡಿ ಎಫೆಕ್ಟ್ ಆಗಿ ಹುಟ್ಟಿದೆ ಅಂತಂದರೆ ನೆಕ್ಸ್ಟ್ ಮಗುವಿಗೆ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಕಂಡುಹಿಡ್ಕೊಳ್ಳೋದು, ಇವೆರಡು ಇಂಪಾರ್ಟೆಂಟ್. ಓಕೆ, ಇನ್ನು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಮೂತ್ರಪಿಂಡದ ಕಾಯಿಲೆಗಳು ಯಾವುದೆಲ್ಲ? ಓಕೆ, ನಾರ್ಮಲಿ ಈಗ ಯೂಶ್ವಲಿ ಹುಟ್ಟುವಾಗ ಕಂಡುಬರುವ ಕಾಯಿಲೆ ಅದನ್ನು ನಾವು ಕಂಡಿಡ್ಕೊಂಡಿದ್ದೀವಿ. ಏನಾಗ್ತದೆ ಅಂತಂದರೆ, ಒಂದು ಗಂಡು ಮಕ್ಕಳಿಗೆ ಪೋಸ್ಟೀರಿಯರ್ ಅಲ್ವಾ ಅಲ್ವಾ ಅಂತ ಹೇಳ್ತೀವಿ. ಏನದು ಗಂಡು ಮಕ್ಕಳಿಗೆ ಅಂತಂದರೆ, ಮೂತ್ರ ಹೋಗುವ ದಾರಿಯಲ್ಲಿ ಅಡಚಣೆ ಇರ್ತದೆ. ಮೂತ್ರ ಹೋಗುವ ದಾರಿಯಲ್ಲಿ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಇದು, ಯಾಕಂತಂದರೆ ಮೂತ್ರ ಹೋಗುವ ದಾರಿಯಲ್ಲಿ ಒಂದು ವ್ಯಾಲ್ವ್ ಅಂತ ಉತ್ಪನ್ನ ಆಗ್ತದೆ ಅಂತಂದರೆ ದಾರಿ ಬ್ಲಾಕ್ ಆಗ್ತದೆ, ಬ್ಲಾಕ್ ಆಗಿರೋದ್ರಿಂದ ಮೂತ್ರ ಸರಿಯಾಗಿ ಆಚೆ ಹೋಗುವುದಿಲ್ಲ, ಹಿಂದ್ಗಡೆ ಉಳ್ಕೋತದೆ, ಹಿಂದ್ಗಡೆ ಉಳ್ಕೊಂಡು ಅದು ಕಿಡ್ನಿಯನ್ನು ಉತ್ತ ಮಾಡ್ತದೆ. ಎರಡನೇದು ನೆಫ್ರಾಟಿಕ್ ಸಿಂಡ್ರೋಮ್. ಈಗ ನೀವು ಚಿತ್ರದಲ್ಲಿ ನೋಡ್ಬೋದು ಈ ಮಗುವಿನ ಮುಖ ಎಷ್ಟು ದಪ್ಪ ಆಗಿದೆ ಮತ್ತು ಕಾಲೆಲ್ಲ ದಪ್ಪ ಆಗಿದೆ. ಇದು ಏನಕ್ಕೆ ಆಗ್ತಿದೆ ಅಂತಂದರೆ, ನಾರ್ಮಲಿ ನಮ್ಮ ಶರೀರದಲ್ಲಿ
ಶರೀರದಲ್ಲಿ ರಕ್ತದಲ್ಲಿ ಪ್ರೋಟೀನ್ ಅಂತ ಇರ್ತದೆ, ನಾವು ತಿಂತೀವಿ ಪ್ರೋಟೀನ್ ಶರೀರದಲ್ಲಿ ಇರ್ತದೆ, ಆ ಪ್ರೋಟೀನ್ ಮೂತ್ರದ ಮೂಲಕ ಆಚೆ ಬರುವುದಕ್ಕೆ ಶುರು ಆಗ್ತದೆ. ಸೊ ಶರೀರದಲ್ಲಿ ಪ್ರೋಟೀನ್ ಕಡಿಮೆ ಆಗ್ತದೆ, ಪ್ರೋಟೀನ್ ಕಡಿಮೆ ಆದಾಗ ಈ ರೀತಿ ಕಾಲು ಉತ್ತ ಮುಖದ ಉತ್ತ ಬರ್ತದೆ, ಇದಕ್ಕೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಮೂರನೇದು ನೀವು ಅಲ್ಲಿ ನೋಡ್ಬೋದು ಕೆಂಪು ಮೂತ್ರ ಕಾಣ್ತದೆ, ಸೊ ಇದಕ್ಕೆ ಹೆಮಚೂರಿಯಾ ಅಂತ ಹೇಳ್ತೇವೆ. ಹೆಮಚೂರಿಯಾ ಅಂತಂದರೆ ರಕ್ತ ಕಣಗಳು ಮೂತ್ರದಲ್ಲಿ ಕಂಡು ಬರ್ತವೆ. ಇವೆಲ್ಲ ಮೂತ್ರದಲ್ಲಿ ಬರಬಾರ್ದು, ಪ್ರೋಟೀನ್ ಆಗಲಿ ರಕ್ತ ಕಣಗಳಾಗಲಿ ಇದೆಲ್ಲ ರಕ್ತದಲ್ಲಿರಬೇಕು, ಇದೆಲ್ಲ ಮೂತ್ರದ ಮೂಲಕ ಆಚೆ ಬರಬಾರ್ದು, ಇವೆಲ್ಲ ಒಳ್ಳೆ ಕಣಗಳು, ಇದು ಮೂತ್ರದಿಂದ ಆಚೆ ಬರಬಾರ್ದು. ಈ ರೀತಿ ಏನಾದ್ರು ಆಚೆ ಬರ್ತಿದೆ ಅಂತಂತಂದರೆ ಕಿಡ್ನಿಯ ಸಮಸ್ಯೆ ಜಾಸ್ತಿ ಇದೆ ಅಂತ ಅರ್ಥ. ಇದಲ್ಲದೆ ಬಿ ಪಿ ಹೈಪರ್ ಟೆನ್ಷನ್, ಈಗ ಯಂಗ್ ಮಕ್ಕಳಲ್ಲಿ ನಾರ್ಮಲಿ 20 ವರ್ಷ 30 ವರ್ಷದ ಕೆಳಗಡೆ ಮಕ್ಕಳಲ್ಲಿ ಬಿ ಪಿಯ ಕಾಯಿಲೆ ಬರಬಾರ್ದು. ಬಿ ಪಿ ಬರ್ತಿದೆ ಅಂತಂದರೆ ಅದು ಕಿಡ್ನಿಯ ಕಾಯಿಲೆ ಒಂದು ಸಮಸ್ಯೆ ಇದೆ. ಸೊ ಮಕ್ಕಳಲ್ಲಿ ಬಿ ಪಿ ಕಂಡು ಬಂದಿದೆ ಅಂತಂದರೆ ಓ ಇದು ಕಿಡ್ನಿಯ ಸಮಸ್ಯೆ ಇರಬಹುದಾ ಅಂತ ಚೆಕ್ ಮಾಡಿಸೋದು ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳುವುದು ಇದು. ಸೊ ನೆಫ್ರಾಟಿಕ್ ಸಿಂಡ್ರೋಮ್, ಪೋಸ್ಟ್ಯೂರಲ್ ವ್ಯಾಲ್, ಜೆನೆಟಿಕ್ ಡಿಸೀಸ್, ಮತ್ತು ಕಲ್ಲುಗಳು ಕಿಡ್ನಿಯಲ್ಲಿ ಯೂಶಲಿ 20 ವರ್ಷ ಆದಮೇಲೆ ಮಕ್ಕಳಲ್ಲಿ ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ ಕಲ್ಲು ಕಾಯಿಲೆ ಕಂಡು ಬರ್ತದೆ. ಈಗ ಮಕ್ಕಳಲ್ಲಿ ಎಸ್ಪೆಷಲಿ ಮೊದಲನೇ 10 ವರ್ಷದಲ್ಲಿ ಕಿಡ್ನಿ ಕಾಯಿಲೆಯಲ್ಲಿ ಕಲ್ಲುಗಳು ಕಂಡು ಬರ್ತಿದೆ ಅಂತಂದರೆ ಇದು ಗಂಭೀರ ಸಮಸ್ಯೆ. ಸೊ ಅದನ್ನು ನೋಡಿ ಏನು ಕಾರಣಕ್ಕೆ ಅಂತ ಬರ್ತಿದೆ, ಯಾಕಂದರೆ ಹಲವಾರು ಜೆನೆಟಿಕ್ ಕಾಯಿಲೆಯಲ್ಲೂ ಕಿಡ್ನಿಯಲ್ಲಿ ಕಲ್ಲುಗಳ ಸಮಸ್ಯೆ ಬರ್ತದೆ. ಸೊ ಇದನ್ನೆಲ್ಲ ಎವ್ಯಾಲ್ಯುಯೇಟ್ ಮಾಡಬೇಕಾಗ್ತದೆ. ಇದಲ್ಲದೆ ಮಕ್ಕಳಲ್ಲಿ ರೀನಲ್ ಟ್ಯೂಬುಲರ್ ಅಸಿಡೋಸಿಸ್ ಅಂತ ಹೇಳ್ತೀವಿ. ಇದು ರೀನಲ್ ಟ್ಯೂಬುಲರ್ ಅಸಿಡೋಸಿಸ್ ಅಂತಂದ್ರೆ ಏನು, ಈಗ ನಮ್ಮ ಶರೀರದಲ್ಲಿ ಉತ್ಪನ್ನ ಆಗುವ ಒಳ್ಳೆ ಕಣಗಳು ಮೂತ್ರದ ಮೂಲಕ ಆಚೆ ಹೋಗ್ಬಿಡಬಾರ್ದು, ಅದನ್ನು ನಮ್ಮ ಕಿಡ್ನಿ ವಾಪಸ್ ಎಳ್ಕೊತದೆ. ಕಿಡ್ನಿ ಎಂಥ ಒಳ್ಳೆ ಅಂಗ ಅಂತಂದರೆ ನಮಗೆ ಶರೀರದಲ್ಲಿ ಹಲವಾರು ಒಳ್ಳೆ ಉತ್ಪನ್ನ ಆಗುವ ಒಳ್ಳೆ ಕಣಗಳನ್ನು ಕಿಡ್ನಿ ವಾಪಸ್ ತಗೊಂಡು ಮತ್ತೆ ಶರೀರಕ್ಕೆ ರಕ್ತಕ್ಕೆ ಕೊಡ್ತದೆ. ಎಲ್ಲನೂ ತೆಗೆದ ಹೊರಗಾಕುವುದಿಲ್ಲ. ಕಿಡ್ನಿ ಕಾಯಿಲೆ ಇದ್ದಾಗ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಂದರೆ ಒಳ್ಳೆ ಕಣಗಳು ಮೂತ್ರದ ಮೂಲಕ ಆಚೆ ಬಂದುಬಿಡ್ತದೆ. ಆ ಒಳ್ಳೆ ಕಣಗಳು ಆಚೆ ಹೋದಾಗ ಶರೀರದಲ್ಲಿ ಆ್ಯಸಿಡ್ ಅಂತ ಉತ್ಪನ್ನ ಆಗ್ತದೆ. ಇದರಿಂದ ರೀನಲ್ ಟ್ಯೂಬುಲರ್ ಅಸಿಡೋಸಿಸ್ ಅಂತ, ಅಂದರೆ ಮಗುವಿಗೆ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ, ಕಾಲು ಒಟ್ಟಾಗು ಸೇರುವುದಿಲ್ಲ, ಕುಳ್ಳಕ್ಕಿರ್ತಾರೆ ಮಕ್ಕಳು, ಅಂತಂದರೆ ಹೈಟ್ ಬೆಳೆಯುವುದಿಲ್ಲ, ಊಟ ಸೇರುವುದಿಲ್ಲ, ವಾಂತಿ ಶುರು ಆಗ್ತದೆ. ಸೊ ಇದೆಲ್ಲ ಒಂದು ಲಕ್ಷಣ ರೀನಲ್ ಟ್ಯೂಬುಲರ್ ಅಸಿಡೋಸಿಸ್. ಇದು ಏನಕ್ಕೆ ಅಂತಂದರೆ ಕಿಡ್ನಿ ನಮಗೆ ಬೇಕಾಗಿರುವ ಕಣಗಳನ್ನು ಒಳಗಡೆ ಇಟ್ಕೋತಾ ಇಲ್ಲ. ಸೊ ಈ ರೀತಿ ಕಿಡ್ನಿಗೆ ಹಲವಾರು ಕಾಯಿಲೆಗಳು ಕಂಡು ಬರ್ತದೆ. ಇದಲ್ಲದೆ ಈಗ ವಾಂತಿ ಈಗ ನೀರು ಸರಿ ಕುಡಿಲಿಲ್ಲ. ನಾರ್ಮಲಿ ಮಕ್ಕಳಿಗೆ ಹೇಳ್ತೇವೆ 1.5-2 ಲೀಟರ್ ಮಕ್ಕಳಿಗೆ ಮಿನಿಮಮ್ ಕುಡಿಬೇಕಾಗ್ತದೆ. ಬೇಸಿಗೆ ಇದ್ದಾಗ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳಿ, ಬೆವರು ಜಾಸ್ತಿ ಹೋಗ್ತದೆ. ಈ ನೀರಿನ ಕಡಿಮೆ ಆದಾಗ್ಲೂ ಕಿಡ್ನಿಗೆ ಸರಿಯಾಗಿ ನೀರಿನಂಶ ಸೇರಲಿಲ್ಲ ಅಂತಂದಾಗ್ಲೂ ಕಿಡ್ನಿ ಕಾಯಿಲೆ ಬರುವ ಸಾಧ್ಯತೆಗಳಿರ್ತದೆ. ಓಕೆ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಕಂಡು ಬರುವಂತಹ ಕಿಡ್ನಿ ಸಮಸ್ಯೆಗೂ ವಯಸ್ಕರಲ್ಲಿ ಕಂಡು ಬರುವಂತಹ ಕಿಡ್ನಿ ಸಮಸ್ಯೆಗೂ ಏನು ವ್ಯತ್ಯಾಸ ಇರ್ತದೆ? ನಾರ್ಮಲಿ ಈಗ ವಯಸ್ಕರಿಗೆ ಡಯಾಬಿಟಿಸ್ ಕಾಮನ್ ಕಾಯಿಲೆ ಇರ್ತದೆ. ಡಯಾಬಿಟಿಸಿಂದ ಡಯಾಬಿಟಿಸ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಇದು ಮೋಸ್ಟ್ ಕಾಮನ್, ಅಂದರೆ ಸಾಮಾನ್ಯವಾಗಿ ಕಂಡುಬರುವ, ದೊಡ್ಡವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಿಡ್ನಿಯ ಕಾಯಿಲೆ ಅಂತಂದರೆ ಶುಗರಿಂದ ಕಿಡ್ನಿ ಹಾಳಾಗಿರುವ ಕಾಯಿಲೆ. ಮಕ್ಕಳಲ್ಲಿ ಶುಗರ್ ಕಾಯಿಲೆ ತುಂಬ ರೇರ್ ಆಗಿ ಬರ್ತದೆ. ಹೌದು, ಬರ್ತದೆ ಮಕ್ಕಳಲ್ಲೂ, 20 ವರ್ಷದ ಕೆಳಗಡೆ ಇರುವ ಮಕ್ಕಳಲ್ಲೂ ಶುಗರ್ ಕಾಯಿಲೆ ಕಂಡು ಬರ್ತದೆ, ಬಟ್ ದೊಡ್ಡವರಷ್ಟರ ಅಲ್ಲ, ತುಂಬ ರೇರ್ ಆಗಿ ಮಕ್ಕಳಲ್ಲಿ. ಹೌದು, ಅವ್ರಿಗೆ ಬಂದಾಗ ಅವರಿಗೂ ಕಿಡ್ನಿ ಕಾಯಿಲೆ ಬರುವ ಸಾಧ್ಯತೆ ಇರ್ತದೆ, ಬಟ್ ಅದು ತುಂಬ ರೇರ್. ಸೊ ಇದು ಮೊದಲನೇ ಡಿಫ್ರೆನ್ಸ್ ಏನಂತಂತಂದರೆ ದೊಡ್ಡವರಿಗೆ ಶುಗರಿಂದ ಕಿಡ್ನಿ ಹಾಳಾಗ್ತದೆ, ಮಕ್ಕಳಿಗೆ ಶುಗರ್ ಕಾಯಿಲೆಯಿಂದ ಕಿಡ್ನಿ ಹಾಳಾಗೋದು ತುಂಬ ರೇರ್. ಎರಡನೇದು ದೊಡ್ಡವರಿಗೆ ಹಲವಾರು ನೋವಿನ ಮಾತ್ರೆ ಅಥವಾ ಈಗ ಹಲವಾರು ಮಾತ್ರೆಗಳಿಂದ ಇದು ಆ್ಯಂಟಿಬಯೋಟಿಕ್ಸು, ನೋವಿನ ಮಾತ್ರೆ ಅಥವಾ ಆ್ಯಂಜಿಯೋಗ್ರಾಮ್ ಅಂತ ಕಂಟ್ರಾಸ್ಟ್ ಅಂತ ಯೂಸ್ ಮಾಡ್ತಾರೆ, ಸಿ ಟಿ ಸ್ಕ್ಯಾನ್ ಮಾಡಬೇಕಲ್ಲ, ಈ ಥರದ ಮಾತ್ರೆ ಇಂಜೆಕ್ಷನ್ಗಳಿಂದ ಕಿಡ್ನಿ ಕಾಯಿಲೆ ಆಗುವುದು ವೆರಿ ಕಾಮನ್. ಮಕ್ಕಳಲ್ಲಿ ಈ ಥರ ಮಾತ್ರೆಗಳು, ಇದಕ್ಕೆಲ್ಲ ಯೂಶಲಿ ಮಕ್ಕಳಿಗೆ ಬರುವುದೇ ಜ್ವರಕ್ಕೆ ಮಾತ್ರೆ ಕೊಡ್ತೀವಿ, ಪ್ಯಾರಾಸಿಟಮಾಲ್ ಅಂತ ಕೊಡ್ತೀವಿ, ನೋವಿನ ಮಾತ್ರೆ ತುಂಬ ಕಡಿಮೆ ಬಳಸ್ತೀವಿ ಮಕ್ಕಳಲ್ಲಿ. ಸೊ ಮಕ್ಕಳಲ್ಲಿ ಮಾತ್ರೆಗಳಿಂದ ಕಿಡ್ನಿ ಹಾಳಾಗುವುದು ಸ್ವಲ್ಪ ರೇರ್ ಇರ್ತದೆ. ದೊಡ್ಡವರಲ್ಲಿ ಇದು ವೆರಿ ಕಾಮನ್. ಮೂರನೇದು ದೊಡ್ಡವರಲ್ಲಿ ಬಿ ಪಿಯ ಕಾಯಿಲೆ ತುಂಬ ಕಾಮನ್. ಸೊ ಅದರ ಅವರಿಗೆ ಕಾಯಿಲೆ ಬರ್ತದೆ. ನಾಲ್ಕನೇದು ಜೆನೆಟಿಕ್ ಡಿಸೀಸ್ ಅಂತ ನಾವು ಈಗೇನು ಮಾತಾಡ್ತಿದ್ವು, ಹಲವಾರು ಜೆನೆಟಿಕ್ ಡಿಸೀಸು ಹುಟ್ಟಿದಾಗ್ಲಿಂದ ಇದ್ದರೂ ಕಿಡ್ನಿ ಹಾಳಾಗುವುದು 20 ವಯಸ್ಸಿನ ಮೇಲೆ ಹಾಳಾಗ್ತಾ ಇರ್ತದೆ. ಸೊ ಹುಟ್ಟಿದಾಗಿದ್ದ ಇದ್ದರೂ ಹಾಳಾಗುವುದು ದೊಡ್ಡವರಾದ ಮೇಲೆ. ಸೊ ಈ ರೀತಿ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಅಂತಂತಂದ್ರೆ ನೆಫ್ರಾಟಿಕ್ ಸಿಂಡ್ರೋಮ್ ಮತ್ತೆ ಬೆಳವಣಿಗೆಯಿಂದ ಹಾಳಾಗುವ ಕಿಡ್ನಿ ಕಾಯಿಲೆಗಳು ಬೇಗ ಜಾಸ್ತಿ ಇರ್ತವೆ. ಅದೇ ರೀತಿ ಡಾಕ್ಟರ್, ಇನ್ನು ಈ ಮಕ್ಕಳಲ್ಲಿ ಕಂಡು ಬರುವಂತಹ ಕಿಡ್ನಿ ಡಿಸೀಸ್ಗೆ ಡಯಾಲಿಸಿಸ್ ಫೆಸಿಲಿಟೀಸ್ ಏನಾದರೂ ಅವೈಲೇಬಲ್ ಇರ್ತದ ಅಂತ?
ಈಗ ಕಿಡ್ನಿ ಎರಡು ವರ್ಕ್ ಆಗ್ತಿಲ್ಲ ಅಂತಂದಾಗ ರಕ್ತವನ್ನು ಸ್ವಚ್ಛ ಮಾಡುವುದಕ್ಕೆ ನಾವು ಡಯಾಲಿಸಿಸ್ ಅನ್ನು ಸಹಾಯ ಬಳಸಬೇಕಾಗ್ತದೆ. ಕಿಡ್ನಿ ಎರಡು ಥರ ಹಾಳಾಗ್ಬೋದು. ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತಂದರೆ ಎರಡೂ ಕಿಡ್ನಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿತ್ತು, ಯಾವುದೇದ ಕಾರಣ, ಫಾರ್ ಎಕ್ಸಾಂಪಲ್ ಹಾವು ಕಚ್ಚಿತು, ಅದರ ವಿಷದಿಂದ ಇದ್ದಕ್ಕಿದ್ದಂಗೆ ಕಿಡ್ನಿ ಸ್ವಲ್ಪ ವರ್ಕ್ ಮಾಡ್ತಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ವರ್ಕ್ ಮಾಡೋಕ್ಕಾಗ್ತದೆ. ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತಂದರೆ ಇಲ್ಲ, ಕಿಡ್ನಿ ಬೆಳವಣಿಗೆಯಿಂದ ಸರಿಗಿರಲಿಲ್ಲ ಅಥವಾ ಹಲವಾರು ದಿವಸಗಳಿಂದ ಸರಿಗಿಲ್ಲ, ಅದು ನಿಧಾನವಾಗಿ ವೀಕಾಗಿ ವೀಕಾಗಿ ಈಗ ಪೂರ್ತಿ ಕೆಲಸ ಮಾಡೋದು ನಿಂತಿದೆ. ಸೊ ಈ ಎರಡು ರೀತಿಯ ಕಂಡೀಷನ್ ಇರುತ್ತೆ. ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ, ಕಿಡ್ನಿ ಸರಿಯಾಗಿತ್ತು ಮುಂಚೆ, ಎಲ್ಲ ಚೆನ್ನಾಗಿತ್ತು ಏನೇ ಒಂದು ಕಾರಣದಿಂದ, ಫಾರ್ ಎಕ್ಸಾಂಪಲ್ ಈಗ ಅದೇ ಹೇಳಿದ್ನಲ್ಲ, ಹಾವು ಕಚ್ಚಿತು ಅಥವಾ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆಗಿ ಆ ರೀತಿ ಏನೋ ಸ್ವಲ್ಪದ ದಿವಸದ ಮಟ್ಟಿಗೆ ನಿಂತಿದೆ, ಮತ್ತೆ ಸರಿ ಹೋಗುವ ಶಕ್ತಿ ಇರ್ತದೆ. ಆ ಮಧ್ಯದ ಸಮಯದಲ್ಲಿ ನಿಮಗೆ ಡಯಾಲಿಸಿಸ್ ಅಗತ್ಯ ಬೇಕಾಗ್ತದೆ, ಯಾಕಂದರೆ ರಕ್ತ ಸ್ವಚ್ಛ ಮಾಡುವುದಕ್ಕೆ. ಇಲ್ಲ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತಂದರೆ ಜೀವನಪೂರ್ತಿ ಡಯಾಲಿಸಿಸ್ನ ಸಹಾಯ ಬಳಸಬೇಕಾಗ್ತದೆ. ಇವೆರಡಕ್ಕೂ ನಮಗೆ ರಕ್ತ ಸ್ವಚ್ಛ ಮಾಡುವುದಕ್ಕೆ ಡಯಾಲಿಸಿಸ್ ಅಂತ ಹೇಳ್ತೀವಿ. ಡಯಾಲಿಸಿಸ್ ಎರಡು ರೀತಿಯೇ ಇರ್ತದೆ. ಒಂದು ರಕ್ತದ ಡಯಾಲಿಸಿಸ್, ಅದಕ್ಕೆ ನಾವು ಹೀಮೋ ಡಯಾಲಿಸಿಸ್ ಅಂತ ಹೇಳ್ತೇವೆ. ಇನ್ನೊಂದು ನೀರಿನ ಡಯಾಲಿಸಿಸ್, ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೇವೆ. ಈಗ ನೀವು ನೋಡ್ಬೋದು ಆ ಚಿತ್ರದಲ್ಲಿ ಬಲಗಡೆ ಇರುವುದು ರಕ್ತದ ಡಯಾಲಿಸಿಸ್, ಒಂದು ಫಿಲ್ಟರ್ ಅಂತ ಇರ್ತದೆ, ಆ ಫಿಲ್ಟರ್ ಅಲ್ಲಿ ರಕ್ತ ಹೋಗ್ತದೆ, ಅಂದರೆ ನಮ್ಮ ಶರೀರದಿಂದ ರಕ್ತ ಆಚೆ ಹೋಗಿ ಆ ಫಿಲ್ಟರಲ್ಲಿ ಹೋಗಿ ಕ್ಲೀನ್ ಆಗಿ ಮತ್ತೆ ನಮ್ಮ ಶರೀರಕ್ಕೆ ರಕ್ತ ವಾಪಸ್ ಬರ್ತದೆ. ಸೊ ಈ ರೀತಿ ವಾರಕ್ಕೆ 3 ಸಲ ನಾವು ಹೀಮೋ ಡಯಾಲಿಸಿಸ್ ಅನ್ನುವುದನ್ನು ಮಾಡಬೇಕಾಗ್ತದೆ, ಅಂದರೆ ನಮ್ಮ ರಕ್ತ ಆಚೆ ಹೋಗಿ ಕ್ಲೀನ್ ಆಗಿ ವಾಪಸ್ ಬರಬೇಕಾಗ್ತದೆ. ಇನ್ನೊಂದು ಡಯಾಲಿಸಿಸ್, ಈಗ ಅದರ ಪಕ್ಕದಲ್ಲಿ ಒಂದು ಮಗು ನೋಡ್ತಿರೋದು ನೋಡ್ಬೋದು, ಅದು ಪೆರಿಟೋನಿಯಲ್ ಡಯಾಲಿಸಿಸ್. ಅದರಂದ್ರೆ ಏನೊಂದು ಹೊಟ್ಟೆ ಒಳಗೆ ನಾವು ಒಂದು ಟ್ಯೂಬ್ ಇಡ್ತೇವೆ, ಇದು ದಿನ ಮಾಡಬೇಕಾಗ್ತದೆ. ಮಗುವಿಗೆ ಒಂದು ವಿಶೇಷವಾದ ನೀರನ್ನು ಹೊಟ್ಟೆ ಒಳಗೆ ಇಟ್ಟು ನಮ್ಮ ಶರೀರದಲ್ಲಿ ಇರುವನೇ ಒಂದು ಪೆರಿಟೋನಿಯಂ ಅನ್ನುವ ಮೂಲಕ ಮಗುವಿನ ರಕ್ತವನ್ನು ಸ್ವಚ್ಛ ಮಾಡಿ ಆಚೆ ತೆಗಿತೇವೆ. ಸೊ ಇವು ಎರಡು ರೀತಿಯ, ಒಂದು ಡೈಲಿ ಮಾಡಬೇಕಾಗ್ತದೆ, ಇನ್ನೊಂದು ವಾರಕ್ಕೆ 3 ಸಲ ಮಾಡಬೇಕಾಗ್ತದೆ, ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಬೇಕಾಗ್ತದೆ. ಹಿಮೋಡಯಾಲಿಸಿಸ್ ಮತ್ತು ಪೆರಿಟೋನಿಯಲ್ ಡಯಾಲಿಸಿಸ್, ಇದು ಎರಡು ರೀತಿಯ ಡಯಾಲಿಸಿಸ್ ಇರ್ತದೆ. ಹೆಚ್ಚುವಾಗಿ ನಾವು ತುಂಬ ಚಿಕ್ಕ ಮಕ್ಕಳಿದ್ರೆ, ಅಂತಂದರೆ 3 ವರ್ಷದ ಕೆಳಗಡೆ ಮಕ್ಕಳಿದ್ದು, 10 ಕೆಜಿಗಿಂತ ಕೆಳಗಡೆ ಮಕ್ಕಳಿತ್ತು ಅಂತಂದರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಮಾಡ್ತೀವಿ, ಯಾಕಂದರೆ ಅದು ಸ್ವಲ್ಪ ಆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಸೇಫ್ ಇರ್ತದೆ ಅಂತ. ಅದೇ ದೊಡ್ಡ ಮಗು ಇತ್ತು, 10 ಕೆಜಿ ಮೇಲಿತ್ತು, 3 ವರ್ಷದ ಜಾಸ್ತಿ ಇತ್ತು ಅಂತಂದರೆ ಹೀಮೋಡಯಾಲಿಸಿಸ್. ಹೀಮೋಡಯಾಲಿಸಿಸ್ಗೆ ಒಂದು ಟ್ಯೂಬ್ ಕತ್ತತ್ವ ಕಾಲಿನಲ್ಲಿ ಒಂದು ಟ್ಯೂಬ್ ಇಟ್ಟು ರಕ್ತ ಆಚೆ ಬರುವುದಕ್ಕೆ ಒಂದು ದಾರಿ ಮಾಡಿಕೊಟ್ಟು ರಕ್ತವನ್ನು ಕ್ಲೀನ್ ಮಾಡಿ ಶರೀರಕ್ಕೆ ಮಗು ಹೋಗುತ್ತದೆ. ಇದು ಎಲ್ಲಿವರೆಗೂ ಮಾಡಬೇಕಾಗ್ತದೆ? ಈಗ ನಾನು ಹೇಳಿದೆ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ, ಇದರಲ್ಲಿ ಕಿಡ್ನಿ ಮೂತ್ರ ಬರುವುದಕ್ಕೆ ಶುರುವಾಗುವ ತನಕ ಒಂದು 2 ವಾರ 3 ವಾರದವರೆಗೂ ಬೇಕಾಗ್ಬೋದು. ಒಂದು ಸಲ ಮೂತ್ರ ಚೆನ್ನಾಗಿ ಬರುವುದಕ್ಕೆ ಶುರು ಆಯಿತು, ನಮ್ಮ ರಕ್ತ ಆಟೋಮ್ಯಾಟಿಕ್ ಆಗಿ ಕಿಡ್ನಿನೇ ಸ್ವಚ್ಛ ಮಾಡುವುದಕ್ಕೆ ಶುರು ಆಯಿತು ಅಂತಂದರೆ ನಿಲ್ಲಿಸ್ತೀವಿ. ಆ ಟ್ಯೂಬ್ಗಳು, ಏನು ಹೊಟ್ಟೆಗೆ ಒಂದು ಟ್ಯೂಬ್ ಹಾಕಿದ್ವು ಅಥವಾ ಕತ್ತಿಗೆ ಅಥವಾ ಕಾಲಿಗೆ ಏನು ಟ್ಯೂಬ್ ಹಾಕಿದ್ವು, ಅದನ್ನು ತೆಗೆದುಬಿಟ್ಟು ಮಗುವಿಗೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಕೊಡ್ತೇವೆ. ಅದೇ ಕ್ರಾನಿಕ್ ಡಯಾಲಿಸಿಸ್ ಅಂತಂದರೆ ಜೀವನಪೂರ್ತಿ ಡಯಾಲಿಸಿಸ್ ಬೇಕಾಗುತ್ತದಕ್ಕೆ ಸ್ಥಿತಿಗಳು ಇರ್ತದೆ. ಎಲ್ಲಿವರೆಗೂ ನಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವುದಿಲ್ವೋ ಅಲ್ಲಿವರೆಗೂ ಡಯಾಲಿಸಿಸ್ ಕಂಟಿನ್ಯೂ ಮಾಡಬೇಕಾಗ್ತದೆ. ಯಾರಿಗೆ, ಯಾರ ಮಕ್ಕಳಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ತುಂಬ ದಿವಸದಿಂದ ಕಿಡ್ನಿ ಯಾರ ಮಕ್ಕಳಿಗೆ ಹಾಳಾಗಿರ್ತದೋ ಅವರಿಗೆ ಜೀವನಪೂರ್ತಿ ಡಯಾಲಿಸಿಸ್ ಬೇಕಾಗ್ಬೋದು. ಓಕೆ ಡಾಕ್ಟರ್, ಈಗ ಮಕ್ಕಳಲ್ಲೂ ಕೂಡ ಮೂತ್ರಪಿಂಡದ ಕಸಿಯನ್ನ ಮಾಡಬಹುದನ್ನ ದೊಡ್ಡವರಲ್ಲಿ ನಾವು ನೋಡಿದ್ದೇವೆ, ಮೂತ್ರಪಿಂಡದ ಕಸಿ ಮಾಡ್ತಾರೆ ಅಂತ. ಸೊ ಚಿಕ್ಕ ಮಕ್ಕಳಿಗೂ ಕೂಡ ಮಾಡಬಹುದಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತದ ಮಾಡೋದ್ರಿಂದ ಅಂತ? ರೈಟ್, ಇದರಲ್ಲಿ 2-3 ಥರ ನಾನು ಹೇಳೋಕ್ಕೆ ಬಳಸ್ತೇನೆ. ಒಂದು, ಮಕ್ಕಳಲ್ಲಿ ಎಸ್ಪೆಷಲಿ ದೊಡ್ಡವರಿಗಿಂತ ಮಕ್ಕಳಲ್ಲಿ ಏನೇನು ವಿಶೇಷ ಕಾಳಜಿಗಳನ್ನು ತಗೋಬೇಕು ಅಂತ ಹೇಳ್ತೇನೆ. ಒಂದು, ಮಕ್ಕಳಲ್ಲಿ ಮೇನ್ ಇಂಪಾರ್ಟೆಂಟು ಮಾತ್ರೆ, ಈಗ ಹೌದು ಮೊದಲನೇ ಕ್ವಶನ್ ನಿಮ್ಮದು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ? ಹೌದು, ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಎಷ್ಟು ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು? ಯೂಶಲಿ 2 ವರ್ಷಕ್ಕಿಂತ ದೊಡ್ಡದಾಗಿ, 10 ಕೆಜಿಗಿಂತ ದೊಡ್ಡದಾಗಿರುವ ಮಕ್ಕಳಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇದು ಏನಕ್ಕೆ 10 ಕೆಜಿ 2 ವರ್ಷ ಅಂತ ಹೇಳ್ತೀವಿ ಅಂತಂದರೆ, ಮಗುವಿನ ಗಾತ್ರ ಅಷ್ಟು ದೊಡ್ಡದಾಗಿರಬೇಕು. ಯಾಕಂದರೆ ನಾವು ಹೊಸ ಕಿಡ್ನಿ ಹಾಕ್ತೀವಲ್ಲ, ಅದು ಆಲ್ಮೋಸ್ಟ್ 9 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇರ್ತದೆ. ಮಗುವೇ ತುಂಬ ಚಿಕ್ಕದಾಗಿದ್ದರೆ, ಈಗ ನೋಡಿ ಎಲ್ಲಿ ನೋಡ್ಬೋದು ನೀವು ಪಿಕ್ಚರಲ್ಲಿ, ಒಂದು ಹೊಸ 2 ಕಿಡ್ನಿ ಆಲ್ರೆಡಿ ಇದೆ, ಇನ್ನೊಂದು ಹೊಸ ಕಿಡ್ನಿ ಹಾಕ್ತಾ ಇದೀವಿ, ಆ ಹೊಸ ಕಿಡ್ನಿ ಹಾಕುವುದಕ್ಕೆ ಜಾಗ ಬೇಕು ನಮಗೆ, ಆ ಜಾಗ ಅಷ್ಟು, ಮಗುವಿನ ಬೆಳವಣಿಗೆ ಅಷ್ಟಾಗಿರಬೇಕು ಅದು. ಸೊ ಅದಕ್ಕೋಸ್ಕರ 2 ವರ್ಷದಲ್ಲಿ ಆಗಿರುವ ಮಗು ಅಥವಾ 10 ಕೆಜಿ ಮೇಲಿರುವ ಮಗುದಲ್ಲಿ ಸ್ವಲ್ಪ ಜಾಗ ಸಿಗ್ತದೆ ಹೊಟ್ಟೆ ಒಳಗೆ ಇಡುವುದಕ್ಕೆ. ಸೊ ಈ ಹೊಸ ಕಿಡ್ನಿ ಹಾಕಿದಾಗ, ನಾವು ಹಳೆ ಕಿಡ್ನಿ ತೆಗೆಯುವ ಅವಶ್ಯಕತೆ ಬರುವುದಿಲ್ಲ. ಈ ಹೊಸ ಕಿಡ್ನಿ ಹಾಕಿದಾಗ 3 ಕಿಡ್ನಿ ಇರ್ತದೆ, 2 ಕಿಡ್ನಿ ವರ್ಕ್ ಆಗ್ತಿಲ್ಲ, ಹೊಸ ಕಿಡ್ನಿ ವರ್ಕ್ ಆಗ್ತದೆ.
ಈಗ ಈ ಕಿಡ್ನಿ ಕಸಿಯಲ್ಲಿ ಮಕ್ಕಳಲ್ಲಿ ಏನು ವಿಶೇಷ ಚಾಲೆಂಜಸ್ ಅಂದರೆ ನಮಗೆ ದೊಡ್ಡವರಿಗಿಂತ ಏನು ಕಂಡು ಬರ್ತದೆ ಅಂತಂದರೆ, ಒಂದು ನಾನು ಹೇಳ್ದಂಗೆ ಚಿಕ್ಕ ವಯಸ್ಸು ಮಕ್ಕಳಿದ್ದಾಗ ಜಾಗ ಇರುವುದಿಲ್ಲ ಹೊಸ ಕಿಡ್ನಿ ಹಾಕುವುದಕ್ಕೆ. ಸೊ ಆಪರೇಷನಲ್ಲಿ ಹಲವಾರು ಕಾಂಪ್ಲಿಕೇಶನ್ ಬರುವ ಸಾಧ್ಯತೆ ಇರ್ತದೆ. ಸೊ ಎಲ್ಲರಿಗೂ ಮಾಡೋಕ್ಕಾಗುವುದಿಲ್ಲ. ಹೈಲಿ ಸ್ಕಿಲ್ಡ್ ಸರ್ಜನ್ ಅಂತಂದರೆ ತುಂಬ ಅದಕ್ಕೋಸ್ಕರ ಟ್ರೈನಿಂಗ್ ಆಗಿರುವ ಸರ್ಜನ್ಸ್ ಮಾತ್ರ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡುವ ಸಾಮರ್ಥ್ಯ ಹೊಂದಿರೋರು ಮಾತ್ರ ಮಾಡುವುದು ಅಗತ್ಯ ಇರ್ತದೆ. ಎರಡನೇದು, ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಮಾತ್ರೆಗಳು ಹೋಗ್ತಾನೆ ಇರ್ತದೆ, ಪ್ರತಿ ದಿವಸನೂ ಮಾತ್ರೆ ಹೋಗ್ತಿರ್ತದೆ, ಹಲವಾರು ಮಾತ್ರೆಗಳಿರ್ತದೆ. ಮಕ್ಕಳಿಗೆ ಈ ಅಭ್ಯಾಸ ಇರುವುದಿಲ್ಲ, ಇಷ್ಟೊಂದು ಮಾತ್ರೆಗಳು ತಿಂದು ಹಲವಾರು ಮಕ್ಕಳಿಗೆ ನುಂಗುವುದಕ್ಕಾಗುವುದಿಲ್ಲ. ಈ ರೀತಿ ಚಾಲೆಂಜಸ್ ನಮಗೆ ಇರ್ತದೆ. ಎಲ್ಲದಕ್ಕೆ ಎಲ್ಲ ಮಾತ್ರೆಯ ಸಿರಪ್ ಫಾರ್ಮ್ಯುಲೇಷನ್ ಸಿಗುವುದಿಲ್ಲ, ಮಾತ್ರೆಗಳನ್ನು ಕ್ಯಾಪ್ಸೂಲನ್ನು ನುಂಗಬೇಕಾಗ್ತದೆ ಮಕ್ಕಳಿಗೆ. ಇಷ್ಟು ಚಿಕ್ಕ ವಯಸ್ಸು ಮಕ್ಕಳಿಗೆ ತಿನ್ನಕ್ಕೆ ಅದಕ್ಕೆ ಆಗುವುದಿಲ್ಲ, ಅಥವಾ ಸ್ಕೂಲ್ಗೆ ಹೋಗ್ತಿರ್ತಾರೆ ಮರೆತು ಹೋಗ್ತದೆ. ಸೊ ಈ ಹಲವಾರು ವಿಷಯದಲ್ಲಿ ತಂದೆ ತಾಯಂದಿರ ಹೆಲ್ಪ್ ಮಕ್ಕಳಿಗೆ ಬೇಕಾಗ್ತದೆ, ಅವರು ಕೊಡಬೇಕಾಗ್ತದೆ, ಸಮಯ ಸಮಯಕ್ಕೆ ಕೊಡಬೇಕಾಗ್ತದೆ. ಮತ್ತು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ತುಂಬ ನೀರು ಕುಡಿಬೇಕಾಗ್ತದೆ, ಎಲ್ಲ ಮಕ್ಕಳ ಜೊತೆ ಆಟಾಡುವ ರೆಸ್ಟ್ರಿಕ್ಷನ್ ಸ್ವಲ್ಪ ಕಡಿಮೆ ಇರ್ತದೆ. ಯಾಕಂತಂದರೆ ಮಕ್ಕಳಲ್ಲಿ ತುಂಬ ನೆಗಡಿ ಶೀತ ಬೇಗ ಬೇಗ ಬರ್ತಿರ್ತದೆ. ಸೊ ಟ್ರಾನ್ಸ್ಪ್ಲಾಂಟ್ ಆಗಿರುವ ಮಕ್ಕಳಲ್ಲೂ ಬೇಗ, ಈಗ ಯಾರೋ ಹುಷಾರಿಲ್ಲ, ಕೆಮ್ಮಿದೆ, ಜ್ವರ ಇದೆ ಅಂತಂದರೆ ಈ ಮಗುವಿಗೂ ಬರುವ ಸಾಧ್ಯತೆ ಬೇಗ ಇರ್ತದೆ. ಯಾಕಂತಂದರೆ ಈ ಮಗುವಿಗೆ ಕಿಡ್ನಿ ನಡೆಸುವುದಕ್ಕೆ ಹಲವಾರು ಮಾತ್ರೆಗಳು ಹೋಗ್ತದೆ, ಅದರಿಂದ ಇಮ್ಯುನಿಟಿ ಪವರ್ ಅನ್ನೋದು ಮಗುದು ಏನಿರ್ತದೋ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಯಾವುದೇ ಈಗ ಬೇರೆ ಮಕ್ಕಳು, ಈಗ ಎಷ್ಟು ಹಲವಾರು ಮಕ್ಕಳಲ್ಲಿ ರೋಡ್ ಸೈಡಲ್ಲಿ ಪಾನಿಪುರಿ ತಿನ್ನುವುದು ಅಥವಾ ಐಸ್ ಕ್ರೀಮ್ ತಿನ್ನುವುದು ಈ ರೀತಿ ಕಾಮನ್ ಅಭ್ಯಾಸ ಇರ್ತದೆ. ಬಟ್ ಅದೇ ಟ್ರಾನ್ಸ್ಪ್ಲಾಂಟ್ ಆಗಿರುವ ಮಕ್ಕಳಿಗೆ ಇದೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರ್ತದೆ. ಹೌದು, ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಚೆನ್ನಾಗಿನೂ, ದೊಡ್ಡವರಿಗಿಂತ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡುವುದು ತುಂಬ ಉಪಯೋಗ. ಯಾಕೆ ಅಂತಂದರೆ ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಬೆಳವಣಿಗೆ ಆಗಬೇಕು. ನಾವು ಏನು ಡಯಾಲಿಸಿಸ್ ಅಂತ ಏನು ಮಾಡ್ತೀವೋ, ಡಯಾಲಿಸಿಸ್ ಬರೀ ಕಿಡ್ನಿ ಸ್ವಚ್ಛ ಮಾಡ್ತಾ ಇದೆ, ಬೇರೆ ಕೆಲಸ, ಕಿಡ್ನಿ ಮಾಡುವ ಬೇರೆ ಕೆಲಸಗಳು ಅಂತಂದರೆ ರಕ್ತ ಉತ್ಪನ್ನ ಮಾಡುವುದು, ಮೂಳೆ ಗಟ್ಟಿ ಮಾಡುವುದು, ಬೆಳವಣಿಗೆ ಮಾಡುವುದು, ಇದೆಲ್ಲ ಡಯಾಲಿಸಿಸ್ ಮಾಡುವುದಿಲ್ಲ. ಇದಕ್ಕೆ ಹೊಸ ಕಿಡ್ನಿ ಹಾಕಿದಾಗಲೇ ಮಾಡುವುದು. ಸೊ ಮಕ್ಕಳಲ್ಲಿ ನಮಗೆ ಮೇನ್ ಇಂಪಾರ್ಟೆನ್ಸ್ ಇರುವುದು ಓದುವುದು, ಬರೆಯುವುದು, ಮತ್ತು ವಿದ್ಯಾಭ್ಯಾಸ, ಮತ್ತು ಬೆಳೆಯುವುದು. ಸೊ ಇವೆರಡು ಮೇನ್ ಇಂಪಾರ್ಟೆನ್ಸು. ಈಗ ನಾನು ಪ್ರತಿ ಎರಡು ದಿವಸ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಡ್ತಾ ಇದ್ದರೆ ಸ್ಕೂಲ್ ಮಿಸ್ ಆಗ್ತದೆ ಪ್ರತೀಕ, ಮತ್ತು ಡಯಾಲಿಸಿಸಿಂದ ಬೆಳವಣಿಗೆ ಆಗುವುದಿಲ್ಲ. ಸೊ ಇದಕ್ಕೆಲ್ಲ ಒಂದು ಉಪಾಯ ಮಕ್ಕಳಲ್ಲಿ, ಒಳ್ಳೆಯ ಉಪಾಯ ಅಂತಂದರೆ ಕಿಡ್ನಿ ಕಸಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಇದರಿಂದ ಮಗು ಬರೀ ಮಾತ್ರೆ ತೊಗೋತಿರ್ತದೆ, ಹಾಸ್ಪಿಟ್ಲಿಗೆ ಬರುವ ತಿಂಗಳಿಗೆ ಒಂದು ಸಲ ಬರುವ ಅಷ್ಟೇ ಸೌಲಭ್ಯ, ಬೇರೆ ದಿವಸ ಎಲ್ಲ ಸ್ಕೂಲ್ಗೆ ಹೋಗೋದು, ಇದೆಲ್ಲ ಮಾಡ್ಬೋದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಬೆಳವಣಿಗೆನೇ ಚೆನ್ನಾಗಾಗ್ತದೆ. ಸೊ ಇದೆಲ್ಲ ಸರಿ ಇತ್ತು ಅಂತಂದರೆ ಕಿಡ್ನಿ ಕಸಿ ಮಕ್ಕಳಲ್ಲಿ ತುಂಬ ಒಳ್ಳೆಯ ಆಪ್ಷನ್. ಕರೆಕ್ಟ್, ಇದೇ ಡಿಫ್ರೆನ್ಸ್. ಡಯಾಲಿಸಿಸ್ ಅಲ್ಲಿ ಮಗುವಿಗೆ ಅಷ್ಟೊಂದು ಆಕ್ಟಿವ್ನೆಸ್ ಇರುವುದಿಲ್ಲ, ಹಲವಾರು ಟೈಮ್ ಬಿ ಪಿ ಮೇಲೆ ಕೆಳಗೆ ಆಗುವುದು, ಸುಸ್ತಾಗುವುದು, ಡಯಾಲಿಸಿಸ್ ಆಗಿದ್ದ ದಿವಸ ನೀರಿತ್ತು ಇಷ್ಟನೇ ಕಡಿಮೆ ಕುಡಿಬೇಕು, ನೀರು ಬರೀ ಇಷ್ಟು ಕುಡಿಬೇಕು, ಬರೀ ಅರ್ಧ ಲೀಟರ್ ಕುಡಿಬೇಕು, ಈ ರೀತಿ ತುಂಬ ರೆಸ್ಟ್ರಿಕ್ಷನ್ಸ್ ಇರ್ತದೆ ಡಯಾಲಿಸಿಸ್ ಅಲ್ಲಿ. ಅದೇ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಆ ಮಗುವಿಗೆ ಒಂದು ಫ್ರೀಡಮ್, ಲಿಬರಲ್ ಇದ್ದಂಗೆ, ಬರೀ ಮಾತ್ರೆಗಳು ತೊಗೊಂಡು ಎಷ್ಟು ನೀರು ಬೇಕಾದ್ರೂ ಕುಡಿಬೋದು, ಎಷ್ಟು ಆಟಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಏನಂತಂದರೆ ಹುಷಾರಿಲ್ದಿರುವ ಮಕ್ಕಳನ್ನು ಅಥವಾ ಹುಷಾರಿಲ್ದಿರುವ ದೊಡ್ಡವರಿಂದ ಸ್ವಲ್ಪ ದೂರ ಇದ್ದರೆ ಸಾಕು. ಅವರಿಗೆ ಜ್ವರ ಶೀತ ಏನಾದರೂ ಇತ್ತು ಅಂತಂದರೆ ಈ ಮಗುವಿಗೆ ಬೇಗ ಬರ್ತದೆ. ಅದೊಂದು ಮಾಸ್ಕ್ ಹಾಕಿದ್ದು ಅದೊಂದು ಸ್ವಲ್ಪ ದೂರ ಇದ್ದರೆ ಸಾಕು. ಅದು ಬಿಟ್ಟರೆ ನಾರ್ಮಲ್ ಹೇಗಿರ್ತೀವೋ ಅದೇ ರೀತಿ ಸ್ಕೂಲ್ಗೆ ಹೋಗುವುದು, ಆಟಾಡುವುದು, ಇವೆಲ್ಲ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗೆ ಈ ಕಿಡ್ನಿ ಪ್ರಾಬ್ಲಮ್ ಇರುವಂತಹ ಮಕ್ಕಳು ಡಯಟ್ ಮಾಡಬೇಕಾಗ್ತದ ಅಂತ? ನಾರ್ಮಲಿ ನಾವೇನು ಹೇಳ್ತೀವಿ, ಈಗ ಎಸ್ಪೆಷಲಿ ದೊಡ್ಡವರಿಗೆ ತುಂಬ ಡಯಟ್ ರೆಸ್ಟ್ರಿಕ್ಷನ್ಸ್ ಕೊಡ್ತೇವೆ ನಾವು. ಎಸ್ಪೆಷಲಿ ಕಿಡ್ನಿ ಕಾಯಿಲೆ ಶುರು ಆಗ್ತಿದ್ದಂಗೆನೆ ನಾನ್ ವೆಜ್ ತಿನ್ನೋ ಹಾಗಿಲ್ಲ, ನೀವು ನೀರು ತುಂಬ ಕಡಿಮೆ ತೊಗೋಬೇಕು, ಉಪ್ಪು ಬಿಡಬೇಕು, ಈ ರೀತಿ ಹಲವಾರು ಹಣ್ಣುಗಳ ಕುಡಿಯೋ ತಿನ್ನೋಕ್ಕಾಗೋದಿಲ್ಲ, ಎಳ್ನೀರು ಕುಡಿಯೋಕ್ಕಾಗೋದಿಲ್ಲ, ಕೊಬ್ಬರಿ ತಿನ್ನುವಂಗಿಲ್ಲ, ಈ ರೀತಿ ತುಂಬ ಒಂದು ಲಿಸ್ಟ್ ಎಷ್ಟು ಇರ್ತದೆ ಅಂತಂದರೆ ಹಲವಾರು ನಮ್ಮದ ವಯಸ್ಕರು ಏನು ಕೇಳ್ತಾರೆ ಅಂದರೆ ಏನು ತಿನ್ಬೋದು ಸರ್, ಎಲ್ಲ ನೀವು ಬೇಡ ಅಂತಿದ್ದೀರಾ, ಮುದ್ದೆ ತಿನ್ನಬೇಡಿ, ಇದು ಆ ರೀತಿ ಅಷ್ಟು ಇದಾಗ್ತದೆ. ಬಟ್ ಅದೇ ಮಕ್ಕಳಲ್ಲಿ, ಬೆಳೆಯುವ ಮಕ್ಕಳಲ್ಲಿ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಕೊಡುವುದಿಲ್ಲ ನಾವು. ಏನಕ್ಕೆ ಅಂತಂದರೆ ಮಗು ಬೆಳೆಯುವ ಮಗಳಿಗೆ ಹೈಟು ಮತ್ತು ಬೆಳವಣಿಗೆ ಮತ್ತು ಶಕ್ತಿ ಇವೆಲ್ಲ ಬೇಕು. ಸೊ ಇದಕ್ಕೋಸ್ಕರ ನಾವು ಈಗ ನಾನ್ ವೆಜ್ ಪ್ರೋಟೀನ್ ತಿನ್ನಬೇಡಿ, ನೀವು ಪ್ರೋಟೀನ್ ತಿಂದರೆ ಕಿಡ್ನಿ ಲೋಡ್ ತಡ್ಕೊಳಕ್ಕಾಗಲ್ಲ, ಈ ರೀತಿ ರೆಸ್ಟ್ರಿಕ್ಷನ್ಸ್ ನಾವು ಅವ್ರಿಗೆ ಕೊಡುವುದಿಲ್ಲ. ಹೌದು, ಉಪ್ಪು ಕಡಿಮೆ, ಬಿ ಪಿ ತುಂಬ ಅನ್ಕಂಟ್ರೋಲ್ ಇತ್ತು ಅಂತಂದರೆ ಹೌದು ಸ್ವಲ್ಪ ಉಪ್ಪು ಕಡಿಮೆ ಮಾಡೋಕ್ಕೆ ಹೇಳ್ತೀವಿ. ಅದು ಬಿಟ್ಟು ಸ್ವೀಟ್ ತಿನ್ನಬೇಡಿ, ತಿನ್ನಬೇಡಿ, ನೀರು ಸ್ವಲ್ಪ ಕಡಿಮೆ, ಇದನ್ನೆಲ್ಲ ಈ ರೆಸ್ಟ್ರಿಕ್ಷನ್ ಸ್ವಲ್ಪ ಕಡಿಮೆ ಇರ್ತದೆ. ಮಗುವಿಗೆ ಮೋರ್ ಲಿಬರಲ್ ಡಯಟ್ ಅಂತಂದರೆ ಈಗ ನಾವು ನೀವು ಹೇಗೆ ತಿಂತೀವೋ ಅಷ್ಟು ಪೂರ್ತಿ ಮಟ್ಟಕ್ಕಾಗಲಿಲ್ಲ ಅಂತಂದರೂ ಆದಷ್ಟು ಲಿಬರಲ್ ಡಯಟನ್ನು ನಾವು ಮಕ್ಕಳಿಗೆ ಅಲೋ ಮಾಡ್ತೇವೆ. ಓಕೆ ಡಾಕ್ಟರ್, ಇನ್ನು ಮುಖ್ಯವಾಗಿ ಫ್ಯಾಮಿಲಿ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂತ ಈ ಟೈಮಲ್ಲಿ ಮಕ್ಕಳಿಗೆ? ನಾ ಹೇಳ್ದಂಗೆ ಈಗ ಮಕ್ಕಳಲ್ಲಿ ಮಕ್ಕಳಿಗೆ ಅವರ ಕೇರ್
ತಗೊಳ್ಳುವ ಕಷ್ಟ. ಸೊ ಮಕ್ಕಳಿಗೆ ಎಸ್ಪೆಷಲಿ ಈಗ ನಾರ್ಮಲ್ ಇರುವ ಮಕ್ಕಳಿಗೇನೆ ತಂದೆ ತಾಯಿಯಂದಿರು 24 ಗಂಟೆ ಫುಲ್ ಎನರ್ಜಿ ಹಾಕಿ ಅಜ್ಜಿ ತಾತಂದಿರು ಎಲ್ಲರೂ ಅವರು ಹಿಂದೆನೆ ಸುತ್ತಾ ಇರ್ತಾರೆ. ಈಗ ಹುಷಾರಿಲ್ದಿರುವ ಮಗು ಎಸ್ಪೆಷಲಿ ಕಿಡ್ನಿ ಕಾಯಿಲೆಯಲ್ಲಿರುವ ಮಕ್ಕಳಿಗೆ ಇನ್ನೂ ಜಾಸ್ತಿ ಅಪ್ಪ ಅಮ್ಮಂದಿರು ಅಥವಾ ಅಜ್ಜ ಅಜ್ಜಂದಿರ ಹೆಲ್ಪ್ ತುಂಬ ಬೇಕಾಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಮೇನ್ ಇಂಪಾರ್ಟೆಂಟ್ ಈಗ ಕಾಯಿಲೆ ಇದೆ ಅಂತ ಕಂಡುಹಿಡ್ಕೊಳ್ಳುವುದೇ ತಂದೆ ತಾಯಿಯಂದಿರು. ಈಗ ಮಗುವಿಗೆ ಮೂತ್ರ ಮಾಡ್ಬೇಕಾದ್ರೆ ಅಳ್ತಿದೆ, ನಾವು ಯೂಶಲಿ ಅದು ಏನಕ್ಕೆ ಅಳ್ತಿದೆ, ಮೂತ್ರ ಉರಿ ಮೂತ್ರ ಬರ್ತಿದೆಯೇನಪ್ಪ, ಯಾಕೆ ಈ ಥರ ಆಗ್ತಿದೆ, ಈ ಥರ ಫಸ್ಟ್ ಚಿಹ್ನೆಗಳನ್ನು ಮಗುವಿಗೆ ಕಿಡ್ನಿ ಕಾಯಿಲೆ ಇದೆ ಅಂತ ಚಿಹ್ನೆಗಳನ್ನು ಫಸ್ಟ್ ತಂದೆ ತಾಯಿಯಂದಿರ ಕಂಡಿಡ್ಕೋಬೇಕು. ಸೊ ಫಸ್ಟ್ ಕಾಯಿಲೆ ಕಂಡಿಡ್ಕೊಳ್ಳೋದು ತಂದೆ ತಾಯಿಯಂದಿರು. ನೆಕ್ಸ್ಟ್ ಡಾಕ್ಟರ್ ಹತ್ರ ಬಂದು ತೋರಿಸಿ ಅದಕ್ಕೆ ಏನೇನು ಮಾತ್ರೆಗಳು ಬೇಕು ಅಂತ ಕೊಟ್ಟಿರ್ತೀವಿ, ಆ ಮಾತ್ರೆಗಳನ್ನು ಟೈಮ್ ಟೈಮ್ಗೆ ಕೊಡುವುದು. ಸೊ ಇದೆಲ್ಲ ತಂದೆ ತಾಯಿಯಂದಿರ ರೋಲೆ. ಅದಲ್ಲದೆ ಈಗ ಟೈಮ್ ಟೈಮ್ಗೆ ಬಾತ್ರೂಮ್ಗೆ ಕರ್ಕೊಂಡು ಹೋಗಬೇಕು, ಟೈಮ್ ಟೈಮ್ಗೆ ಊಟ ತಿಂಡಿ ಕೊಡಬೇಕು, ಇದೆಲ್ಲ ಈಗ ಮಕ್ಕಳು ಏನಾಗ್ತದೆ ಆಟದಲ್ಲೇ ಇಂಟ್ರೆಸ್ಟ್ ಇಟ್ಕೊಂಡು ಅದರಲ್ಲೇ ಒಳಗಾಗ್ಬಿಡ್ತಾರೆ. ಕಿಡ್ನಿಗೆ ತುಂಬ ಇದು ಎಸ್ಪೆಷಲಿ ಮೆಡಿಸನ್ಸ್ ಇರ್ತವೆ, ಅದನ್ನೆಲ್ಲ ಟೈಮ್ ಟೈಮ್ಗೆ ತೊಗೊಳ್ಳೋದು, ಬಿ ಪಿ ಕಂಟ್ರೋಲ್ ಮಾಡೋದು, ಇದೆಲ್ಲ ತಾಯಿಯಂದಿರು ಮತ್ತು ಅಜ್ಜಿ ತಾತಂದಿರ ಬೆಂಬಲ ಇರಬೇಕು ಅವರಿಗೆ. ಅದಲ್ಲದೆ ದುಡ್ಡಿನ ಅಂಶ, ಯಾಕಂದರೆ ಕಿಡ್ನಿ ಕಾಯಿಲೆ ಒಂದು ದೊಡ್ಡ ಬ್ಯಾಟಲ್ ಇದ್ದಂಗೆ, ಅಂತಂದರೆ ಯುದ್ಧ ಇದ್ದಂಗೆ. ಎಸ್ಪೆಷಲಿ ಶುರುವಾದಾಗ ಇನ್ನೊಂದು 5 ವರ್ಷ ನಡೆಸಬೇಕು ಅಂದಾಗ ದುಡ್ಡಿನ ವ್ಯವಸ್ಥೆ ಬೇಕಾಗ್ತದೆ. ಸೊ ಆ ದುಡ್ಡಿನ ಸಹಾಯ ಅದನ್ನು ಹೊಂಚಿಕೊಳ್ಳೋದು. ಸೊ ಈ ರೀತಿ ಎಲ್ಲ ಒಂದು ಕಾಯಿಲೆ ಕಂಡಿಡ್ಕೊಳ್ಳೋದ್ರಿಂದ ಹಿಡಿದು ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಟ್ರೀಟ್ಮೆಂಟ್ ಮಗುವಿಗೆ ಕೊಡೋದ್ರಿಂದ ಹಿಡಿದು ಅದಕ್ಕೆ ಬೇಕಾಗಿರುವ ದುಡ್ಡು ಹೊಂಚಿಕೊಳ್ಳೋದು, ಇದೆಲ್ಲನೂ ತಂದೆ ತಾಯಿಯಂದಿರು ಮತ್ತು ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಸಾಧ್ಯವಾಗುವುದಿಲ್ಲ. ಆ ಮಗು ಚೆನ್ನಾಗಿ ಆಗಬೇಕು, ಎಲ್ಲ ನಾರ್ಮಲ್ ಮಕ್ಕಳ ಥರ ಇರಬೇಕು ಅಂತಂದರೆ ಮೇನ್ ರೋಲ್ ಫ್ಯಾಮಿಲಿ ಇದೆ ಅಂತ ನಾನು ಹೇಳ್ಬೋದು. ಓಕೆ ಡಾಕ್ಟರ್, ಹಾಗೆ ಈ ಟ್ರೀಟ್ಮೆಂಟಿಗೆ ಎಷ್ಟು ಕಾಸ್ಟ್ ಆಗ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು ಕಾಸ್ಟ್ ವಿಚಾರದಲ್ಲಿ ಮಾತಾಡುವುದಾದ್ರೆ, ಏನಾದರೂ ಫೆಸಿಲಿಟೀಸ್ ಹೊಸ ಸ್ಕೀಮ್ಸ್ ಏನಾದರೂ ಉಂಟಾ ಅಂತ ಡಾಕ್ಟರ್? ಈಗ ನಾ ಹೇಳ್ದಂಗೆ ಈಗ ಅಂದರೆ ಕಿಡ್ನಿಯ ಕಾಯಿಲೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹಾರ್ಟಿನ ಕಾಯಿಲೆ ಏನಾಗ್ತದೆ ಅಂತಂದರೆ ಒಂದ್ಸಲ ನಾವು ಟ್ರೀಟ್ಮೆಂಟ್ ಮಾಡಿದೆ ಆಂಜಿಯೋಪ್ಲಾಸ್ಟಿ ಮಾಡಿದೆ ಸರಿ ಹೋಗ್ಬಿಟ್ರೆ ಎಲ್ಲ ಸರಿ ಹೋಯಿತು ಅಂತ ಹೇಳ್ಕೋತೀವಿ. ಬಟ್ ಕಿಡ್ನಿ ಕಾಯಿಲೆ ಒಂದು ಯುದ್ಧ ಇದ್ದಂಗೆ, ಅದನ್ನು ಸ್ವಲ್ಪ ಇವನ್ ಸರಿ ಹೋಗೋ ಕಾಯಿಲೆನೂ ಇಮಿಡಿಯೇಟ್ ಆಗಿ ಸರಿ ಹೋಗೋದಿಲ್ಲ, ಸ್ವಲ್ಪ ಸಮಯದ ಆದಮೇಲೇ ಸರಿ ಹೋಗ್ತದೆ. ಸೊ ಆ ರೀತಿ ತಾಳ್ಮೆ ಮತ್ತು ಹಣ ಖರ್ಚು ಸ್ವಲ್ಪ ಕಿಡ್ನಿ ಕಾಯಿಲೆಯಲ್ಲಿ ಇರ್ತದೆ. ಸೊ ಇದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಡಯಾಲಿಸಿಸ್ ಅಂತ ಹೇಳ್ತೀನಿ ಅಂತ ಹೇಳ್ಕೊಳ್ಳಿ, ಒಂದು ಡಯಾಲಿಸಿಸಿನ ಸೆಷನಿಗೆ 1.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಸೊ ಅದೇ ರೀತಿ ನಾನು ವಾರಕ್ಕೆ 3 ಮಾಡಬೇಕು ಅಂತಂದರೆ ತಿಂಗಳಿಗೆ ಅರೌಂಡ್ 15,000 ರೂಪಾಯಿ ಡಯಾಲಿಸಿಸ್ಗೆ ಖರ್ಚಾಗ್ತದೆ, ಪ್ಲಸ್ ರಕ್ತ ಹೆಚ್ಚು ಮಾಡುವ ಇಂಜೆಕ್ಷನ್ ಇದೆಲ್ಲ. ಇದನ್ನೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಲವಾರು ಬಾರಿ ಸಹಾಯ ಇರುವುದಿಲ್ಲ, ಯಾಕಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಡಯಾಲಿಸಿಸ್ ಸೌಲಭ್ಯ ಇರುವುದಿಲ್ಲ, ಡಾಕ್ಟರ್ ಮಕ್ಕಳಿನ ಕಿಡ್ನಿ ಡಾಕ್ಟರ್ಗಳಲ್ಲಿ ಅವಲಭ್ಯ ಇರುವುದಿಲ್ಲ. ಸೊ ಗೌರ್ಮೆಂಟಿಂದ ನಿಮಗೆ ಸಹಾಯ ಬರ್ತದೆ ಅನ್ನೋ ಹಲವಾರು ಬಾರಿ ಚಾನ್ಸಸ್ ಕಡಿಮೆ ಇರ್ತದೆ. ಸೊ ಅದಕ್ಕೆ ಪ್ರೈವೇಟ್ ಹಾಸ್ಪಿಟ್ಲು ಅಥವಾ ಫಂಡೆಡ್ NGO ಫಂಡೆಡ್ ಹಾಸ್ಪಿಟ್ಲ್ ಈ ರೀತಿ ಹೋಗಬೇಕಾಗ್ತದೆ. ಸೊ ಇಷ್ಟು ಒಂದು ಅರೌಂಡ್ 15,000 ಡಯಾಲಿಸಿಸ್. ಈಗ ನೀವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ ಅಂತಂದರೆ ಯೂಶಲಿ ಅರೌಂಡ್ 4-5 ಲಕ್ಷ ರೂಪಾಯಿ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಕಸಿಯ ಟೈಮಲ್ಲಿ ಖರ್ಚಾಗ್ತದೆ. ಸೊ ಕಿಡ್ನಿ ಕಸಿ 2 ಥರ ಇರ್ತದೆ, ಒಂದು ಮನೆಯವರೇ ಯಾರು ಕೊಡ್ಬೋದಾಗ್ತದೆ ಅಥವಾ ಸತ್ತವರ ಕಿಡ್ನಿ ಅಂತ ಕಾಯ್ತೀವಿ. ಮನೆಯವರೇ ಯಾರು ಕಾಯಬೇಕಂತಂದರೆ ಫಸ್ಟು ಮನೆಯವರು ಯಾರು ಮುಂದೆ ಬಂದು ನಾನು ನನ್ನ ಮಗನಿಗೆ ಕಿಡ್ನಿ ಕೊಡ್ತೀನಿ ಅಥವಾ ನನ್ನ ಮೊಮ್ಮಗನಿಗೆ ಕಿಡ್ನಿ ಕೊಡ್ತೀನಿ ಅಂತ ಅವರು ಬರಬೇಕು. ಅದಲ್ಲದೆ ದುಡ್ಡು ಬೇಕಾಗ್ತದೆ ಆ ದುಡ್ಡಿಗೆ. ಸೊ ಯೂಶಲಿ ಅರೌಂಡ್ 4.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದಾದಮೇಲೆ ತಿಂಗಳಿಗೆ ಮಾತ್ರೆ ಖರ್ಚು 10,000-15,000 ರೂಪಾಯಿವರೆಗೂ ಬರ್ತದೆ, ಟೆಸ್ಟ್ಗಳು ಮಾತ್ರೆ ಖರ್ಚು ಇವೆಲ್ಲ ಸೇರಿ. ಸೊ ಒಂದು ಏನಂತ ಹೇಳ್ತೀನಿ ಅಂತಂತಂದರೆ ಈಗ ಗೌರ್ಮೆಂಟಿನಿಂದ ಹಲವಾರು ಸಹಾಯ ಸ್ಕೀಮ್ಗಳಿದೆ. ಫಾರ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂತಂದರೆ ಈಗ ನೀವು ವಿಕ್ಟೋರಿಯಾ ಹಾಸ್ಪಿಟ್ಲ್ ಬೆಂಗಳೂರು ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲ್ ಹುಬ್ಳಿಲಿ ಇಲ್ಲಿ ಒಂದೆರಡು ಜಾಗದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಿಡ್ನಿ ಕಸಿ ಆಗ್ತದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ತದೆ, ಮತ್ತು ಕಿಡ್ನಿ ಮಕ್ಕಳಿಗೆ ಡಯಾಲಿಸಿಸ್ ಆಗ್ತದೆ. ಬಟ್ ಜನ ಎಷ್ಟಿದ್ದಾರೆ ಅಂತಂದರೆ ಆ ಕ್ಯೂವಲ್ಲಿ ನಿಮ್ಮ ನಂಬರ್ ಬರುವುದು ಕಷ್ಟ ಆಗ್ಬೋದು. ಸೊ ಹಲವಾರು ಮಕ್ಕಳು ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಂದು ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಮ್ಮ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ನಾವು ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟ್ ಆಗುವಕ್ಕೆ ಅರ್ಧಕ್ಕೆ ಖರ್ಚು ತಂದುಬಿಡ್ತೀವಿ. ಹೇಗೆ ಅಂತಂದರೆ ಯೂಶಲಿ ನಾವು ಅವರ ಊರಿನ MLA ಅಥವಾ MP ಅವರಿಗೆ ಒಂದು ಕಾಗದ ಬರೆದು ಅವರ ಫಂಡ್ಗಳನ್ನು ರೈಸ್ ಮಾಡಿ, ಸೊ ಈ ಮಗುವಿಗೆ ಎಷ್ಟು ಬೇಕಾಗ್ತದೋ ಆಲ್ಮೋಸ್ಟ್ 50% ದರದಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ನ ಖರ್ಚು ಮಾಡಿಕೊಡ್ತೇವೆ ನಮ್ಮ ಹಲವಾರು ಸ್ಕೀಮ್ಗಳನ್ನು ಯೂಸ್ ಮಾಡಿ. ಸೊ ಒಂದು ಅದರಲ್ಲಿ ಉಳಿಸ್ತೇವೆ, ಇನ್ನೊಂದು ಮಾತ್ರೆಗಳಲ್ಲೂ ನಾವು ಅಡ್ಜಸ್ಟ್ ಮಾಡಿ. ಸೊ ಮಕ್ಕಳಿಗೆ ಆಲ್ಮೋಸ್ಟ್ ನೀವು ಏನು ಹೇಳ್ತಿದ್ವಿ ಈಗ ಬೆಂಗಳೂರಲ್ಲಿ ಅಥವಾ ದೊಡ್ಡ ದೊಡ್ಡ ಊರಿನಲ್ಲಿ ಬಾಂಬೆ ಈ ಥರ
ಟ್ರಾನ್ಸ್ಪ್ಲಾಂಟ್ ಆದಾಗ ಏನು 20-25,000 ಖರ್ಚಾಗ್ತದೋ ಮಾತ್ರೆಗಳಿಗೆ ನಮ್ಮಲ್ಲಿ ಆಲ್ಮೋಸ್ಟ್ 8-7,000 ತಿಂಗಳ ಖರ್ಚು ಆಗೋಗ್ತದೆ. ಸೊ ಇದೊಂದು ಸಹಾಯ ಮಕ್ಕಳಿಗೆ ನಾವು ಮಾಡಿಕೊಟ್ಟಿದ್ದೇವೆ. ಕಿಡ್ನಿ ಸಮಯದಲ್ಲಿ ಆಗುವ ಖರ್ಚು ಮತ್ತು ಅದಾದಮೇಲೆ ತಿಂಗಳಿಗೆ ಬರುವ ಖರ್ಚು. ಇದೇ ರೀತಿ ಡಯಾಲಿಸಿಸಲ್ಲಿ ನಮ್ಮಲ್ಲಿ TMFI ಕಾರ್ಕಳ ಹಾಸ್ಪಿಟಲಲ್ಲಿ ರೋಟರಿ ಕ್ಲಬ್ ಜೊತೆ ಟೈ ಆಗಿ ಅದರಲ್ಲಿ ಒಂದು ಡಿಸ್ಕೌಂಟ್ ಬರುವ ಸ್ಕೀಮ್ ಮಾಡಿದ್ದೀವಿ. ಈ ರೀತಿ ಟೈಅಪ್ ಆಗಿ ನಮ್ಮ ಮಣಿಪಾಲ ಆರೋಗ್ಯ ಕಾರ್ಡ್ ಅಂತ ಶುರು ಆಗಿದೆ, ಅದರಲ್ಲಿ ಸ್ವಲ್ಪ ರಿಯಾಯಿತಿ ಸಿಗ್ತದೆ. ಈ ರೀತಿ ಹಲವಾರು ಸ್ಕೀಮ್ಗಳು ಮಣಿಪಾಲ ಹಾಸ್ಪಿಟಲ್ ತೊಗೊಂಡು ಬಂದು ಕಿಡ್ನಿ ಕಾಯಿಲೆ, ಯಾಕಂದರೆ ನಮಗೆ ಗೊತ್ತು ಕಿಡ್ನಿ ಕಾಯಿಲೆ ಅಂದರೆ ಜೀವನ ಪೂರ್ತಿ ಅವರ ಇದರ ಜೊತೆ. ಈಗ ನಾವು ಎಷ್ಟೇ ದುಡ್ಡು ನಮ್ಮಲ್ಲಿ ಇದ್ರೂ ಒಂದು 5 ವರ್ಷ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಪೂರ್ತಿ ದುಡ್ಡು ಹೋಗೇ ಹೋಗ್ತದೆ, ಎಷ್ಟು ದುಡ್ಡಿರೋರ ಹತ್ರನೂ ದುಡ್ಡು ಹೋಗ್ಬಿಡ್ತದೆ. ಅಂಥದ್ರಲ್ಲಿ ಪಾಪ ಬಡವರು ಅವರು ಮಕ್ಕಳಲ್ಲಿ ಅಷ್ಟು ನೋಡ್ಬೇಕಂತ, ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಎಷ್ಟಾಗ್ತದೋ ಫಂಡ್ಗಳಿಗೆಲ್ಲ ಬರೆದು, ಈ ಧರ್ಮಸ್ಥಳದ ಫಂಡ್ಗೆ ಬರೆದು, ಈ ರೀತಿ ಹಲವಾರು ಆರ್ಗನೈಸೇಷನಿಂದ ಹಣ ಹಂಚಿ ಮಕ್ಕಳಿಗೋಸ್ಕರ ನಾವು ಸಹಾಯ ಮಾಡಿ ಆಲ್ಮೋಸ್ಟ್ ಮಿನಿಮಲ್ ದರದಲ್ಲಿ ಟ್ರೀಟ್ಮೆಂಟ್ ಮಾಡಿ ಕಳಿಸ್ಕೊಡ್ತೇವೆ. ಓಕೆ ಡಾಕ್ಟರ್, ಹಾಗೆ ಇಂಥ ಸಮಸ್ಯೆ ಇರುವ ಮಕ್ಕಳ ಆರೋಗ್ಯದ ಮೇಲೆ ದೀರ್ಘಾವಧಿ ಪರಿಣಾಮ ಏನೆಲ್ಲ ಬೀರುತ್ತದೆ ಡಾಕ್ಟರ್? ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತಂದರೆ ಈಗ ಬೆಳೆಯುವ ಮಕ್ಕಳಲ್ಲಿ ಈಗ ನಾವು ನೋಡ್ತೇವೆ ಮೆಂಟಲ್ ಅಂದರೆ ಸ್ಟ್ರೆಸ್ ಲೆವೆಲ್, ಮತ್ತು ಅಯ್ಯೋ ನನಗೆ ಯಾಕೆ ಈ ಕಾಯಿಲೆ ಬಂತು, ಈಗ ನನ್ನ ಜೊತೆ ಹುಡುಗರೆಲ್ಲ ಆಟ ಆಡ್ಕೊಂಡಿದ್ದಾರೆ, ನಾನು ಮಾತ್ರ ಬರೀ ಮಾತ್ರೆಗಳು ತಿನ್ಕೊಂಡು ರೆಸ್ಟ್ರಿಕ್ಷನ್ಸ್ ಮಾಡಿಕೊಂಡು, ಇದು ಒಂದು ತುಂಬ ದೊಡ್ಡ ಸಮಸ್ಯೆ. ಎಸ್ಪೆಷಲಿ 13-19 ವರ್ಷದಲ್ಲಿ ಇರ್ತಲ್ಲ ಅಡೋಲಸನ್ಸ್ ಅಂತ ಏನು ಹೇಳ್ತೀವಿ ಅಂತಂದರೆ, ಅವ್ರಿಗೆ ಈ ಥರ ಮೆಂಟಲಿ ಕಿಡ್ನಿ ಕಾಯಿಲೆ ಅಂದಾಗ ತುಂಬ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ, ಸೊ ಒಂದು ನಾವು ಏನು ಹೇಳ್ತೀವಿ ಅಂತಂದರೆ ಕ್ಲಿನಿಕಲ್ ಸೈಕಾಲಜಿ ಜೊತೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಏನು ತೊಂದರೆ ಇಲ್ಲ, ಇದು ಸ್ವಲ್ಪ ಸಮಯಕ್ಕೆ ಬಂದಿದ್ದು, ನೀನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ರೆ ಇದರಿಂದ ಮುಂದೂಡ್ತೀಯ ನೀನು, ಏನಾಗೋದಿಲ್ಲ, ಚೆನ್ನಾಗಾಗ್ತೀಯ, ಈ ರೀತಿ ಬೆಂಬಲ ಕೊಟ್ಟು ಕೊಟ್ಟು ಒಂದು. ಸೊ ಮೆಂಟಲ್ ಪಾರ್ಟ್ ಒಂದು ಇರ್ತದೆ, ಇನ್ನೊಂದು ಫಿಸಿಕಲ್ ಪಾರ್ಟ್. ಫಿಸಿಕಲ್ ಪಾರ್ಟ್ ಅಂತ ಅಂದರೆ ಏನು, ಬೆಳವಣಿಗೆಗೆ ಸಮಸ್ಯೆ ಬರ್ಬೋದು. ಸೊ ಈ ಲಾಂಗ್ ಟರ್ಮ್ ಅಂತ ನಾವು ಹೇಳ್ತಿದ್ವಿ, ಈಗ ಕಿಡ್ನಿ ಹಾಳಾಗಿರೋದ್ರಿಂದ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನಾಗ್ತದೆ, ಒಂದು ಮೆಂಟಲ್ ಆಸ್ಪೆಕ್ಟ್ ಹೇಳಿದೆ, ಇನ್ನೊಂದು ಫಿಸಿಕಲ್. ಮೆಂಟಲ್ ಆಸ್ಪೆಕ್ಟಲ್ಲಿ ಇನ್ನೊಂದೇನಂತಂದರೆ ಓದುವುದು. ನಾರ್ಮಲಿ ಡಯಾಲಿಸಿಸಲ್ಲಿರುವ ಮಕ್ಕಳು ಅಥವಾ ಕಿಡ್ನಿ ಕಾಯಿಲೆ ಇರುವ ಮಕ್ಕಳಿಗೆ ಓದುವ ಚಟುವಟಿಕೆಯೂ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆ ಅಂತಂದರೆ ಹಲವಾರು ಬಾರಿ ಸ್ಕೂಲೇ ಮಿಸ್ ಆಗ್ತದೆ, ಬರೀ ಹಾಸ್ಪಿಟಲಲ್ಲೇ ಇದ್ದು ಹಲವಾರು ಬಾರಿ ಸ್ಕೂಲ್ ಮಿಸ್ ಆಗಿ ಓದುವ ಚಟುವಟಿಕೆ ಕಡಿಮೆ ಆಗ್ತದೆ. ಅದಲ್ಲದೆ ಅವರಿಗೆ ರಕ್ತ ಕಡಿಮೆ ಇದ್ದು ಮೂಳೆ ವೀಕ್ ಇರೋದ್ರಿಂದ ಈಗ ಯಾವುದೇ ಸ್ಪೋರ್ಟ್ಸಲ್ಲಿ ಆಟ ಆಡ್ತೀನಿ ಅಂತಂದರೂ ಬೇಗ ಸುಸ್ತಾಗ್ಬಿಡ್ತದೆ. ಈ ರೀತಿ ಬೆಳವಣಿಗೆ ಎಫೆಕ್ಟ್ ಆಗಿ ಬೋತ್ ಸೈಕಲಾಜಿಕಲಿ ಆ್ಯಸ್ ವೆಲ್ ಆ್ಯಸ್ ಮೆಂಟಲಿ ಅವರ ಮೇಲೆ ಸ್ವಲ್ಪ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಬೀಳ್ತದೆ. ಸೊ ಇದು ಅವರ ಟ್ರೀಟಿಂಗ್ ಮಾಡ್ತಿರೋ ಫಿಸಿಷಿಯನ್ ಅಥವಾ ನಮ್ಮ ರೆಸ್ಪಾನ್ಸಿಬಿಲಿಟಿ. ಎಷ್ಟೇ ನಾವು ಜಸ್ಟ್ ಬರೀ ಮಾತ್ರೆ ಬರೆಯುವುದಲ್ಲ, ಮಗುವಿನ ಮಗುವಿಗೆ ಕೌನ್ಸಲ್ ಮಾಡಿ, ತಂದೆ ತಾಯಿಯಂದರಿಗೆ ಕೌನ್ಸಲ್ ಮಾಡಿ ಅವರಲ್ಲಿ ಹುರುಪು ತುಂಬುವುದು ಡಾಕ್ಟರೇನ. ಓಕೆ ಡಾಕ್ಟರ್, ಹಾಗೆ ಇನ್ನು ಕೊನೆಯದಾಗಿ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ನಾನು ಹೇಳ್ತೇನೆ ತಂದೆ ತಾಯಿಯಂದರಿಗೆ, ಮಕ್ಕಳಲ್ಲೂ ಕಿಡ್ನಿ ಕಾಯಿಲೆ ಬರ್ತದೆ, ಅವರ ಲಕ್ಷಣಗಳು ಬೇರೆ ಇರ್ತದೆ. ಅಂತಂದರೆ ನಿಮಗೆ ಓ ಬೆಳೀತಿದ್ದಾನಲ್ಲ, ಇಲ್ಲ ರಾತ್ರಿ ಮೂತ್ರ ಮಾಡ್ಕೊಂಡು ಅವನ ಬಿಹೇವಿಯರಲ್ ಪ್ರಾಬ್ಲಮ್ಮು, ಅದಕ್ಕೆ ರಾತ್ರಿ ಮೂತ್ರ ಮಾಡ್ಕೋತಿದ್ದಾನೆ, ನಾನು ಬೈದ್ರೆ ಸರ್ ನಿಂತೋಗ್ತದೆ. ಈ ರೀತಿ ನಿರ್ಲಕ್ಷ್ಯ ಮಾಡಬೇಡಿ. ಏನೇ ಒಂದು ಚಿಕ್ಕ ಚಿಕ್ಕ ನಿಮಗೆ ಡೌಟ್ ಇದ್ರೂ ಒಂದು ಸಲ ಡಾಕ್ಟರ್ ಹತ್ರ ತೋರಿಸಿ ಇದಿರಬಹುದಾ ಅಂತ ಚೆಕ್ ಮಾಡುವುದು ತುಂಬ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಿನಲ್ಲೇ ಕಂಡಿಡ್ಕೊಂಡು ಅರ್ಲಿ ಸ್ಟೇಜಸ್ಸಲ್ಲಿ ಕಾಯಿಲೆ ಕಂಡಿಡ್ಕೊಂಡ್ರೆ ಅದರ ಔಟ್ಕಮ್ ಅದು ಮುಂದೆ ತುಂಬ ಒಳ್ಳೆಯದಾಗ್ತದೆ, ಕಾಯಿಲೆಯನ್ನು ತುಂಬ ದೂರದವರೆಗೂ ತಡೆಗಟ್ಟಬಹುದು. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಏನಂದ್ರೆ, ಮಗುವೆ ಏನೇ ಚಿಕ್ಕ ಸಮಸ್ಯೆ ಹೇಳಿದ್ರು, ಮೂತ್ರದಲ್ಲಿ ಉರಿ ಬರ್ತಿದೆ ಅಂತ ಹೇಳಿದ್ರು ಅಥವಾ ಕೆಂಪು ಮೂತ್ರ ಕಂಡು ಬಂದ, ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಡಾಕ್ಟರ್ ಹತ್ರ ಹೋಗಿ ಕರ್ಕೊಂಡೋಗಿ ತೋರಿಸುವುದು ಉತ್ತಮ ಅಂತ ನಾನು ಒಂದು ಹೇಳ್ತೇನೆ. ಒಂದು ಎರಡನೇದು, ಹೌದು ಈಗ ಈ 21ನೇ ಸೆಂಚುರಿಯಲ್ಲಿ ಹಲವಾರು ಕಾಯಿಲೆ ಮಕ್ಕಳಿನ ಹಲವಾರು ಕಿಡ್ನಿ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಉಂಟು. ಸೊ ಟ್ರೀಟ್ಮೆಂಟ್ ಇಲ್ಲ ಅಂತ ನೀವು ಹಿಂಜರಿಗಬೇಡಿ. ಮೂರನೇದು ಏನು ಹೇಳ್ತೀನಿ ಅಂತಂದರೆ, ಅಯ್ಯೋ ದುಡ್ಡು ಇಷ್ಟೊಂದು ಆಗ್ತದೆ ಅಂತ ಹಿಂಜರಿಗಬೇಡಿ. ನಮ್ಮ ಮಣಿಪಾಲ್ ಹಾಸ್ಪಿಟಲಲ್ಲಿ ಹಲವಾರು ಸ್ಕೀಮ್ಗಳುಂಟು ಮಕ್ಕಳನ್ನು ಕಿಡ್ನಿಯ ಕಾಯಿಲೆಯನ್ನು ಕಡಿಮೆ ದರದಲ್ಲಿ ಸರಿ ಮಾಡಿ ಮಕ್ಕಳ ಜೀವನವನ್ನು ಉತ್ತಮ ಮಾಡುವುದಕ್ಕೆ. ಸೊ ಇವು ಮೂರು ನಾನು ನಿಮಗೆ ಹೇಳುವಂತ ಬಯಸ್ತೇನೆ. ಓಕೆ ಡಾಕ್ಟರ್, ಅದೇ ರೀತಿ ಮಕ್ಕಳಲ್ಲಿ ಕಂಡು ಬರುವಂತಹ ಕಿಡ್ನಿ ಸಮಸ್ಯೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇವತ್ತು ನೀವು ನೀಡಿದ್ರೆ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರು ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನೇಕ ಮಾಹಿತಿಯನ್ನ ನಿಮ್ಗೆ ನೀಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.